ಒಂದು ಚರ್ಚ್ನಲ್ಲಿ ಬೇರೊಂದು ಚರ್ಚ್ನಲ್ಲಿಯೂ ಈ 23ನೇ ಕೀರ್ತನೆಯನ್ನು ಅಧ್ಯಯನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಈ ವಚನ ಓದುವಂಥ ಈ ವಾಕ್ಯ ಓದುವಂಥ ಒಂದು ಏನು ನಾವೆಲ್ಲ ಪ್ರತಿ ಅಧ್ಯಯನ ಮಾಡುವಾಗ ಪ್ರತಿ ಸಾರಿ ನಾವು ಹೀಗೆ ಓದ್ತೇವೆ, ಹಾಗೆ ಆ ಚರ್ಚ್ನಲ್ಲಿಯೂ ಕೂಡ ಈ ಒಂದು ಅಧ್ಯಾಯ ಓದ್ತಾ ಇದ್ರು. ಆದರೆ ಏನಾಯ್ತಂತಂದ್ರೆ ಈ ಓದುವುದರಲ್ಲಿ ಕೆಲವರು ಭಾಳ ಫಾಸ್ಟ್ ಓದೋರಿದ್ರು, ಅಂದರೆ ಒಬ್ಬರು ಚರ್ಚ್ನಲ್ಲಿ ಭಾಳ ಫಾಸ್ಟಾಗಿ ಓದ್ತಿದ್ರು, ಆಮೇಲೆ ಎಲ್ಲರೂ ಒಂದು ಸ್ವಲ್ಪ ಅವ್ರ ಹಿಂದೆ ಓಡಿ ಓಡಿ ಓದುವಂಥ ಒಂದು ಸ್ಥಿತಿ. ಕೆಲವರು ಇರ್ತಾರಲ್ಲ ವಾಕ್ಯ ಓದುವಾಗ ಎಲ್ಲರೂ ಕೂಡಿ ಓದ್ತಿರ್ತಾರೆ, ಬಟ್ ಕೆಲವರು ಅವ್ರಿಗಿಂತ ಫಾಸ್ಟ್ ಮೊದಲು ಓದಿ ಮುಗಿಸಿರ್ತಾರೆ, ಅಂದರೆ ಜೋರಾಗಿ. ಆವಾಗ ಏನಾಗ್ತದೆ, ಕೆಲವರಿಗೆ ಒಂದು ಸ್ವಲ್ಪ ಏನೋ ಅಸ್ತವ್ಯಸ್ತ ಆಗ್ತದೆ. ಬಟ್ ಆ ಸಂಡೇ ಆ ಪಾಸ್ಟರ್ ಏನು ಮಾಡಿದ್ರಂದರೆ ಹೇಳಿದರು, ಕೆಲವರು ನಾವು ಹಸಿರುಗಾವಲುಗಳಲ್ಲಿ ಇರ್ತೇವೆ, ಆದರೆ ಯಾರು ನೀವು ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಇದ್ದೀರಿ ಸ್ವಲ್ಪ ಕಾಕೊಂಡಿರ್ರಿ, ನಾವು ಅಲ್ಹುಲ್ ಮೇದ್ ಬರ್ತೇವೆ ಆಮೇಲೆ ಕೂಡಿ ಹೋಗೋಣ ಅಂತ ಹೇಳಿ 23ನೇ ಕೀರ್ತನೆ. ಎಲ್ಲರೂ ಕೂಡಿ ಓದೋಣ್ರಿ. ಯಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವು. ನಾನು ಸದಾ ಕಾಲವೂ ಯಹೋವನ ಮಂದಿರದಲ್ಲಿ ವಾಸಿಸುವೆನು. ದಾವೀದನ ಕೀರ್ತನೆ ಇದು. ಕುರುಬನಾದ ದಾವೀದನು ಕುರುಬನ ಬಗ್ಗೆ ಬರೀತಾನೆ. ಒಳ್ಳೆಯ ಕುರುಬನು ನಾವು ಯಾವ ರೀತಿಯಾಗಿ ತನ್ನ ಕುರಿಗಳನ್ನ ಪಾಲಿಸ್ತಾನೆ ಬೆಳೆಸ್ತಾನೆ ಅನ್ನುವಂಥದ್ದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಬಹಳ ಪ್ರಚಲಿತವಾದಂಥ ಒಂದು ಪುಸ್ತಕ ಅಧ್ಯಾಯ. ಯೋಹಾನ 3:16 ನಂತರ ವಿಶ್ವದಲ್ಲಿಯೇ ಅತ್ಯಂತ ಪ್ರಖ್ಯಾತಿ ಪಡೆದಿರುವ ಅಧ್ಯಾಯ ಅಂದರೆ 23ನೇ ಕೀರ್ತನೆ. ಈ ಕೀರ್ತನೆಯ ಒಂದು ವೈಶಿಷ್ಟ್ಯತೆ, ದಾವೀದನು ಬರೆದ ಕೀರ್ತನೆ ಅಂತ ಹೇಳುವಾಗ ಇದು ಯಾವುದೋ ಒಂದು ಹಿಟ್ ಸಾಂಗ್ ಅಥವಾ ಒಂದು ಸ್ಪೆಷಲ್ ಟಾಪ್ 10 ಸಾಂಗ್ಸ್ ಅಂತ ಏನು ಹೇಳ್ತಾರಲ್ಲ, ಆ ಥರ ನೋಡಿದರೆ ಇದು ಕಳೆದ 3000 ವರ್ಷಗಳಿಂದ ಟಾಪ್ 10 ಸಾಂಗ್ನಲ್ಲಿದೆ. ಹಲ್ಲೆಲೂಯಾ. ಓಕೆ, ಕಳೆದ 3000 ವರ್ಷಗಳಿಂದ ಅಷ್ಟೊಂದು ಒಂದು ಆಶೀರ್ವಾದಕರವಾದಂಥ ಈ ಹಾಡನ್ನು ಈ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡ್ತಾ, ಆಗಲೇ ನಾವು ಕುರುಬನ ಕುರಿತು ಮತ್ತು ಕುರುಬನ ಕುರಿಗಳ ಸಂಬಂಧದ ಕುರಿತಾಗಿರುವಂಥ ಈ ವಿಷಯವನ್ನು ಅಧ್ಯಯನ ಮಾಡಿ, ಎರಡನೇ ವಚನದಲ್ಲಿ ನಾವು ನೋಡಿರುವಂತೆ ವಿಶ್ರಾಂತಿ ಎಷ್ಟು ಅವಶ್ಯಕವಾದದ್ದು ಎಂಬುದನ್ನು, ಕುರುಬನು ಹೇಗೆ ತನ್ನ ಕುರಿಗಳ ವಿಷಯದಲ್ಲಿ ಬಯಸುತ್ತಾನೆ ಎಂಬುದನ್ನು ನಾವು ಯೋಚಿಸಿದ್ದೇವೆ. ಈ ಸಮಯ ನಾವು 3ನೇ ವಚನದ ಮೊದಲನೆಯ ಭಾಗ ಕ್ಷಣ ಹೊತ್ತು ಗಮನಿಸೋಣ. ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ, ಇಂಗ್ಲಿಷ್ನಲ್ಲಿ ಹಿ ರೆಸ್ಟೋರ್ಸ್ ಮೈ ಸೋಲ್. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ಪ್ರಿಯರೇ, ನಮ್ಮ ದೇಹ ಆತ್ಮ ಪ್ರಾಣಗಳ ಬಗ್ಗೆ ನಾವು ಹಿಂಬಾಲಿಸುತ್ತಿರುವ ಕುರುಬನಿಗೆ ಕಾಳಜಿ ಉಂಟು. ಈ ವಾಕ್ಯದಲ್ಲಿ 3ನೇ ವಚನದ ಈ ಮೊದಲನೆಯ ಭಾಗದಲ್ಲಿ ನಮ್ಮ ಪ್ರಾಣವನ್ನು, ಅಂದರೆ ಶರೀರ ಅಲ್ಲ ಆದರೆ ನಮ್ಮ ಪ್ರಾಣ ಅಂತ ಹೇಳುವಾಗ ನಾವು ನಮ್ಮೊಳಗಿರುವಂತಹ ಈ ಬುದ್ಧಿ, ನಮ್ಮೊಳಗಿರುವಂಥ ಭಾವನೆಗಳು, ನಮ್ಮೊಳಗಿರುವಂಥ ಇಚ್ಛಾಶಕ್ತಿ, ಅಂದರೆ ಇಂಟಲೆಕ್ಟ್, ಇಮೋಷನ್ಸ್ ಆ್ಯಂಡ್ ವಿಲ್, ಪ್ರಾಣದ ಕ್ಷೇತ್ರ ಅದು. ದೇಹ ಅಂತ ಹೇಳುವಾಗ ಪಂಚೇಂದ್ರಿಯಗಳು,
ಫೈವ್ ಸೆನ್ಸಸ್ ಓಕೆ ಅದು ಪಂಚೇಂದ್ರಿಯಗಳು ದೇಹದ ಕುರಿತು ಆತನು ಚಿಂತಿಸುವುದು ಒಂದು ಆದರೆ ಕುರುಬನಾದ ಒಳ್ಳೆ ಕುರುಬನಾದ ದೇವರ ಕುರಿತು ದಾವಿದನು ಬರೆಯುವಾಗ ಹೇಳ್ತಾನೆ ನಮ್ಮ ಈ ಒಳ್ಳೆ ಕುರುಬನು ನಮಗೆ ವಿಶ್ರಾಂತಿಯ ಕುರಿತು ಚಿಂತಿಸುವಂಥದ್ದು ಆ ವಿಷಯಕ್ಕೆ ನಡೆಸುವಂಥದ್ದು ಅಷ್ಟೇ ಅಲ್ಲ ನಮ್ಮ ಅಂತರ್ಯದೊಳಗೆ ನಮ್ಮ ಅನಿಸಿಕೆಗಳಲ್ಲಿ ನಮ್ಮ ಭಾವನೆಗಳಲ್ಲಿ ನಾವು ಹೌ ಆರ್ ಯು ಫೀಲಿಂಗ್ ಅಂತ ಕೇಳಿದರೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಿದರೆ ಅನೇಕ ಸಾರಿ ಫುಲ್ ಡೌನ್ ರೀ ಸುಸ್ತಾಗಿದ್ದೇವ್ರಿ ಆಯಾಸ ಆಗಿದ್ದೀರಿ ಏನು ಗೊತ್ತಾ ಮನಗುಂದಿದ್ದೇವೆ ಬೇಸರಿಕೆ ಇವೆಲ್ಲ ಶಬ್ದ ಉಪಯೋಗಿಸುವಾಗ ಇದು ಫಿಸಿಕಲ್ ಅಲ್ಲ ದೈಹಿಕವಾದದ್ದಲ್ಲ ಆದರೆ ಒಳಗಡೆ ಮಾನಸಿಕವಾಗಿ ಅಂತರ್ಯದೊಳಗೆ ಮನಗುಂದಿದ್ದಂತಹ ಜೀವಿತ ನಮ್ಮದಾಗಿದ್ದರೆ ಕೀರ್ತನೆಗಾರನು ಹೇಳ್ತಾನೆ ಈ ನಮ್ಮ ಒಳ್ಳೆಯ ಕುರುಬನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ ಹಲಲೂಯ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ ಒಡೆದ ನೋವಾದ ಗಾಯಗೊಂಡಿರುವ ಘಾಸಿಗೊಂಡಿರುವಂಥ ನನ್ನ ಒಳಗಿನ ಜೀವಿತಕ್ಕೆ ಉಜ್ಜೀವಿಸ ಮಾಡ್ತಾನೆ ಉಜ್ಜೀವಿಸ ಮಾಡ್ತಾನೆ ಅಂದರೆ ಇವಾಗ ರಿವೈವ್ ರೆಸ್ಟೋರ್ ಅನ್ನುವಂಥ ಶಬ್ದ ನಾವು ನೋಡುವಾಗ ಯಾವುದೋ ಒಬ್ಬ ವ್ಯಕ್ತಿ ಈ ಒಂದು ಸಾವು ಬದುಕಿನ ಮಧ್ಯದಲ್ಲಿ ಸಾಯುವ ಸ್ಥಿತಿಯಲ್ಲಿ ಇರುವಾಗ ಆ ವ್ಯಕ್ತಿಗೆ ಯಾವ ರೀತಿಯಾಗಿ ಒಂದು ಶ್ವಾಸವನ್ನು ಕೊಟ್ಟು ತಿರುಗಿ ಜೀವದಿಂದ ಇರುವುದಕ್ಕೆ ಜೀವದಲ್ಲಿ ಮುಂದುವರಿಯುವುದಕ್ಕೆ ಹೇಗೆ ಅನೇಕ ಈ ಒಂದು ವೈದ್ಯಕೀಯ ಪ್ರಯತ್ನ ಮಾಡ್ತಾರೋ ಹಾಗೆ ಈ ನಮ್ಮ ಒಳ್ಳೆಯ ಕುರುಬನು ನಾವು ಸತ್ತೋಗುವಂಥ ಸ್ಥಿತಿಯಲ್ಲಿ ಇರುವಾಗಲೂ ನಿರಾಶೆ ಬೇಸರಿಕೆಯಿಂದ ಮನಗುಂದಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿರುವಾಗ ನಮಗಿರುವ ಒಳ್ಳೆಯ ಕುರುಬನು ನಮ್ಮನ್ನು ಪುನರುಜ್ಜೀವನ ಮಾಡ್ತಾನೆ ಉಜ್ಜೀವನ ಜೀವನ ಇದೆ ಆದರೆ ಜೀವ ಹೊಸ ಜೀವದಿಂದ ನಮ್ಮನ್ನು ತುಂಬಿಸ್ತಾನ್ರಿ ಹಲಲೂಯ ನಿರಾಶೆ ಮಾನಸಿಕವಾದ ಒತ್ತಡಗಳು ಜಿಗುಪ್ಸೆ ಬೇಸರಿಕೆ ಆಯಾಸ ಸೋಲು ಭಯ ಆತಂಕ ಇವೆಲ್ಲ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಕಾಡ್ತಾ ಇದ್ದು ಆ ಒಂದು ಭಾವನೆಯಿಂದ ಆ ಒಂದು ಮನಗುಂದಿದ ಸ್ಥಿತಿಯಿಂದ ಈ ದಿವಸ ನೀವು ಇಲ್ಲಿ ಬಂದಿದ್ರೆ ದೇವರ ವಾಕ್ಯ ನಿಮಗೆ ಹೇಳಲು ಬಯಸ್ತಾ ಇದೆ ದೇವರು ನಿಮಗೆ ಹೇಳಲು ಬಯಸ್ತಾ ಇದ್ದಾನೆ ಏನಂದ್ರೆ ನಾನು ನಿಮ್ಮ ಪ್ರಾಣವನ್ನು ಉಜ್ಜೀವಿಸುತ್ತೇನೆ ಹಲಲೂಯ ನಾನು ನಿಮ್ಮ ಪ್ರಾಣವನ್ನು ಉಜ್ಜೀವಿಸುತ್ತೇನೆ ಈ ಹಳೆಯ ನೋವು ಅನೇಕ ಸಾರಿ ನಾವು ಅದನ್ನು ಮುಚ್ಚಿಟ್ಟುಕೊಂಡು ಬದುಕು ಸಾಗಿಸ್ತಾ ಇರ್ತೇವೆ ಕೆಲವು ಗಾಯಗಳಿದೆ ಅವು ಮಾಯವಾಗ್ತಾ ಇಲ್ಲ ಅವು ಗುಣವಾಗ್ತಾನೆ ಇಲ್ಲ ನಮ್ಮೊಳಗೆ ನಮ್ಮ ಜೀವಿತದಲ್ಲಿ ಆಗಿರುವ ಮಾನಸಿಕ ಗಾಯ ಆ ಹಳೆಯ ಒಂದು ನೋವು ಅದು ಮಾಯವಾಗ್ತಾ ಇಲ್ಲ ಕೆಲವೊಂದಂತೂ ಗಾಯವಾಗಿದ್ದ ಗುರುತುಗಳು ಅದು ಮನಸ್ಸಿನಲ್ಲಿ ತುಂಬಿದೆ ನನಗೆ ಆ ಒಂದು ಅನುಭವ ನನಗೆ ಹೀಗಂದಿದ್ರು ನನಗೆ ಹಾಗಂದಿದ್ರು ನನಗೆ ಈ ರೀತಿಯಾದ ಮಾತು ನನ್ನ ಬಗ್ಗೆ ಅಂದಿದ್ರು ಇವೆಲ್ಲ ಈಗೆಲ್ಲ ಮರೆತು ಹೋಗಿದೆ ಆದ್ರೆ ಆವಾಗವಾಗ ನೆನಪಿಗೆ ಬರ್ತದೆ ನೆನಪಿಗೆ ಬಂದು ಆ ಗಾಯದ ಗುರುತು ಹಳೆಯ ನೆನಪು ಕಾಡ್ತದೆ ಕಸ ಇದ್ದಂತೆ ಹಳೆಯ ಕಸ ಇದನ್ನ ತೆಗೆದುಹಾಕೋದು ಹೇಗೆ ಇಲ್ಲಿ ಕುಳಿತುಕೊಂಡು ನಾವು ಯೋಚಿಸುವಾಗ ನಮ್ಮ ಹಳೆಯ ಜೀವಿತದ ಹಳೆಯ ಕಸ ನೋವುಂಟು ಮಾಡುವಂತಹ ಸಂಗತಿಗಳು ನೋವುಂಟು ಮಾಡುವಂತಹ ನೆನಪುಗಳು ಹೇಗೆ ತೆಗೆದುಹಾಕುವಂಥದ್ದು ಪ್ರಿಯರೇ ನಾವು ಕೆಲವರು ಯೋಚಿಸ್ತೇವೆ ರಜಾ ಇತ್ತು ಸೂಟಿ ಇತ್ತು ಅಂತಂದ್ರೆ ಮುಗಿದೋಯ್ತೆಲ್ಲ ಪಿಕ್ನಿಕ್ ಅಥವಾ ಅಲ್ಲಿ ಇಲ್ಲಿ ಹೋಗಿ ನಾವು ಸ್ವಲ್ಪ ಏನು ಫರ್ಗೆಟ್ ಅಂತ ಹೇಳ್ತೇವೆ ಅದೆಲ್ಲ ಈಗಿರುವಂಥ ವಿಷಯಗಳನ್ನ ನಾವು ಮರೆತು ಸ್ವಲ್ಪ ಚೇಂಜ್ ಅಂತ ಹೋಗಿ ಬರ್ತೇವೆ ಆದರೆ ಆ ಪ್ರಾಬ್ಲಮ್ ಏನಾಯಿತು ಆ ಗಾಯ ಏನಾಯಿತು ಆ ನೋವೇನಾಯಿತು ನಾವು ಪಿಕ್ನಿಕ್ ಹೋಗ್ಬಹುದು ಪಾರ್ಟಿ ಹೋಗ್ಬಹುದು ಪಿಕ್ಚರ್ ಹೋಗ್ಬಹುದು ಪಿ 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 ಅದು ಏನೋ ಬಟ್ ಏನು ಗೊತ್ತಾ ಇವೆಲ್ಲ ಮಾಡ್ಕೊಂತೀರಿ ಬಟ್ ಒಳಗಿರುವಂಥ ನೋವೇನಾಯಿತು ಹಾಗೇ ಇದೆ ಹೊರಗಡೆ ನೀನು ಬದಲಾದ ಸ್ಥಳಕ್ಕೆ ಹೋದರೂ ಒಳಗಡೆ ಇರುವ ಪರಿಸ್ಥಿತಿ ಬದಲಾಗಿಲ್ಲ ಒಳಗಿರುವ ಸ್ಥಿತಿ ಬದಲಾಗಿಲ್ಲ ಇಂಥ ಸನ್ನಿವೇಶದಲ್ಲಿ
ಈ ಒಳ್ಳೆಯ ಕುರುಬನ ಬಗ್ಗೆ ನಾವು ಕೇಳ್ತೇವೆ ಏನಂದ್ರೆ ಈ ಒಳ್ಳೆಯ ಕುರುಬನು ತನ್ನ ಕುರಿಗಳ ಪ್ರಾಣವನ್ನ ಉಜ್ಜೀವಿಸ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಕುರುಬನು ಈ ಒಳ್ಳೆಯ ಕುರುಬನು ಆಗಿದ್ರೆ, ನಾವು ಹಿಂಬಾಲಿಸುತ್ತಿರುವ ಈ ಒಳ್ಳೆಯ ಕುರುಬನು ನಮ್ಮ ಕುರುಬನಾಗಿದ್ರೆ, ನಮ್ಮ ಹಳೆಯ ನೋವು, ನಾವು ಪ್ರಾಣ ಹೋಗ್ತಾ ಇರುವಷ್ಟು ವ್ಯಥೆ ದುಃಖ ಚಿಂತೆಯಿಂದ ಕುಳಿತುಕೊಂಡಿದ್ರು, ಈ ಒಳ್ಳೆಯ ಕುರುಬನು ನಮ್ಮ ಕುರುಬನಾಗಿದ್ರೆ ನಮ್ಮ ಜೀವವನ್ನ ನಮ್ಮ ಪ್ರಾಣವನ್ನ ಉಜ್ಜೀವಿಸ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಆ ಸಾಮರ್ಥ್ಯ ಇರಲಿಕ್ಕಿಲ್ಲ. ನಮ್ಮ ಹಳೆಯ ನೆನಪುಗಳ ನೋವು ಅದನ್ನ ನಾವು ತೆಗೆದು ಹಾಕೋದಕ್ಕೆ ನಮಗೆ ಸಾಮರ್ಥ್ಯ ಇರಲಿಕ್ಕಿಲ್ಲ. ಆದ್ರೇನ್ ಗೊತ್ತಾ, ನಮ್ಮ ಕುರುಬನಿಗೆ ಸಾಮರ್ಥ್ಯ ಉಂಟು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಇವುಗಳನ್ನೆಲ್ಲ ನಿಭಾಯಿಸುವ, ನೀಗಿಸುವ ಸಾಮರ್ಥ್ಯ ಉಂಟ್ರಿ. ಹಲ್ಲೆಲೂಯಾ. ಗಮನಿಸ್ರಿ, ಕುರಿ ಒಂದಿಗೆ ಈ ನಾವು ನಮ್ಮನ್ನ ಗುರುತಿಸಿಕೊಳ್ಳುವಾಗ, ಆತನು ನಮ್ಮ ಕುರುಬನಾಗಿರುವಾಗ, ಆ ಕುರಿಗಳಿಗೆ ಕಾಡುವಂತ ಕೀಟಗಳು, ಕುರಿಗಳಿಗೆ ಕಾಡುವಂತ ಈ ಒಂದು ವರ್ಮ್ಸ್, ಹುಳಗಳು, ಅವುಗಳನ್ನೆಲ್ಲ ತೆಗೆದುಹಾಕ್ಲಿಕ್ಕೆ ಏನು ಸಾಮರ್ಥ್ಯ ಇದೆಯಾ? ಏನಂತಾರೆ ಕುರಿಗಳು ಈ ಮಸ್ಕಿಟೋ ಹಿಡಿದದ್ದೆಲ್ಲಾದ್ರೂ ನೋಡಿದ್ದೀರಾ? ಹುಳ ಬೆನ್ನತ್ತಿ ಅವುಗಳಿಗೆ ಕುಕ್ಕುವಂತ, ಅವ್ರ ರಕ್ತ ಇರುವಂತ ವಿಷಯಗಳನ್ನೆಲ್ಲ ತೆಗೆದುಹಾಕ್ಲಿಕ್ಕೆ ಮನುಷ್ಯನಿಗಾದ್ರೆ ಏನೇನೋ ಇದೆ ಅಲ್ವಾ? ನೋಡಿದ್ದೀರಲ್ಲ, ಏನು ತೆಗೀಲಿಕ್ಕೆ, ಹುಳ ತೆಗೀಲಿಕ್ಕೆ, ಬೇರೆ ಬೇರೆ ಹೊಟ್ಟೆಯೊಳಗಿರುವಂಥ ಹುಳ, ಮೈ ಮೇಲಿರುವಂಥ ಹುಳ, ಇವನ್ನೆಲ್ಲ ತೆಗೀಲಿಕ್ಕೆ ಬೇರೆ 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 ಆದಂಥ ಔಷಧಿಗಳು, ಸಾಧನಗಳು ಅದೆಲ್ಲ ಇದಾದರೆ ಕುರಿಗಳು ತಮ್ಮ ಪೂರ್ತಕ್ಕೆ ತಾವಿದ್ರೆ ಆ ರೀತಿಯಾದಂಥ ರೋಗಾಣುಗಳಿಂದ ರಕ್ತ ಹೀರಿ ಅವು ಕೊರಗಿ ಮನಗುಂದಿ ಸಾಯುವಂಥ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಉಂಟು. ಆದರೆ ಕುರುಬನ ಪರಿಪಾಲನೆಯಲ್ಲಿ ಇದ್ರೆ ಆ ಕುರಿಗಳಿಗೆ ಆಗುವ ತೊಂದರೆಗಳನ್ನು, ನೋವುಗಳನ್ನು ಆ ಕುರುಬನು ನೋಡಿಕೊಳ್ತಾನ್ರಿ. ಹಲ್ಲೆಲೂಯಾ. ನಿನಗೆ ಈ ಒಳ್ಳೆಯ ಕುರುಬನು ನಿನ್ನ ಕುರುಬನಾಗಿದ್ದಾನೋ ಅದನ್ನು ಯೋಚಿಸಬೇಕು. ಹಲ್ಲೆಲೂಯಾ. ಈ ಒಳ್ಳೆಯ ಕುರುಬನು ಮಾಡುವ ವಿಶೇಷವಾದ ಕಾರ್ಯ ಏನಂದ್ರೆ, ತನ್ನ ಕುರಿಗಳಿಗೆ ಆತನು ಅವುಗಳ ಪ್ರಾಣವನ್ನ ಉಜ್ಜೀವಿಸ ಮಾಡ್ತಾನೆ, ಉಜ್ಜೀವಿಸ ಮಾಡ್ತಾನೆ, ಹೊಸ ಜೀವದಿಂದ ತುಂಬುತ್ತಾನೆ. ಹಲ್ಲೆಲೂಯಾ. ಹೊಸ ಜೀವದಿಂದ ತುಂಬುತ್ತಾನೆ. ಅನೇಕ ಸಾರಿ ನಮ್ಮ ಜೀವ ಹೀರುವಂತ ಸಂಗತಿಗಳು ಯಾವುದು? ನಮ್ಮ ಜೀವ ಹೀರುವಂತ ಅಥವಾ ನಾವು ಮನಗುಂದಿ ನಿರಾಶೆ ಆಗುವಂತ ಸ್ಥಿತಿಗೆ ತಂದಿರುವಂತ ಸಂಗತಿಗಳು ಯಾವುದು? ಯಾವುದು ತರ್ತದೆ ಹೇಳ್ರಿ ನೋಡೋಣ. ನಾವು ಮನಗುಂದುವಂತ ಸ್ಥಿತಿಗೆ, ನಿರಾಶೆಗೆ, ಸೋತು ಹೋದ ಸ್ಥಿತಿಗೆ. ದೇಹದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಓಕೆ? ದೇಹದ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಆತ್ಮ ಅಥವಾ ನಮ್ಮ ಪ್ರಾಣದ ಬಗ್ಗೆ, ಸೋಲ್, ಇಂಟಲೆಕ್ಟ್, ಇಮೋಷನ್ಸ್ ಅಂಡ್ ವಿಲ್, ಇವುಗಳ ಕ್ಷೇತ್ರದಲ್ಲಿ ನಮ್ಮನ್ನ ನಿರಾಶೆಗೊಳಿಸುವಂತ ಸಂಗತಿಗಳು ಯಾವುದು? ಯಾವುದನ್ನ ಅವನು ಬೀಳುವಂತೆ ಮಾಡ್ತದೆ ಅಥವಾ ಈ ಮನಗುಂದುವಂತೆ ಮಾಡ್ತದೆ? ಯಾವುದು? ಓಕೆ, ಚಿಂತೆ. ಮತ್ತಾವುದು? ರೋಗಗಳು. ಓಕೆ, ನಿರಾಶೆ ಯಾಕೆ ಬರ್ತದೆ? ದಟ್ಸ್ ಅ ಕ್ವಶನ್. ಯಾಕದು ಬರ್ತದೆ? ಸಮಸ್ಯೆಗಳು, ಅದು ವೈ ಯಾಕೆ ಅದೆಲ್ಲ ಯಾಕೆ ಅಂದ್ರೆ, ಒಳಗಡೆ ನಾವು ಈ ರೀತಿಯಾದಂಥ ವ್ಯಥೆಯನ್ನ, ನಿರಾಶೆ, ದುಃಖ ಯಾಕೆ ನಾವು ಅನುಭವಿಸ್ತೇವೆ? ಅನೇಕ ಸಾರಿ ನಾವು ಈ ಪ್ರಶ್ನೆ ಪರಿಶೀಲಿಸಿಕೊಳ್ಳುವ ಪ್ರಿಯರೇ, 38ನೇ ಕೀರ್ತನೆ ನೋಡ್ರಿ. 38ನೇ ಕೀರ್ತನೆ 4ನೇ ವಚನ, 6ನೇ ವಚನ ನೋಡುವಾಗ ಮಹತ್ವದ ಒಂದು ಸತ್ಯ ನಾವು ತಿಳ್ಕೊಳ್ತೇವೆ. ನಮ್ಮ ಜೀವಿತದಲ್ಲಿ ನಿರಾಶೆ ಅಥವಾ ಈ ಜೀವ ಹೋಗುವಂತ ಸ್ಥಿತಿಯಲ್ಲಿ ಒಳಗಡೆ, ಓಕೆ, ದೇಹದ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮೊಳಗೆ ಮನ ಗುಂದಿದಂತ ಸ್ಥಿತಿಗೆ ನಾವು ಹೋಗ್ಲಿಕ್ಕೆ ಕಾರಣ 38ನೇ ಕೀರ್ತನೆಯ 4ನೇ ವಚನ ಹೇಳ್ತದೆ, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟಿವೆ,
ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿ ಬಿಟ್ಟಿವೆ. ಅನೇಕ ಸಾರಿ ಇಲ್ಲಿ ನಾವು ಕುಳಿತುಕೊಂಡವರು ಪ್ರಿಯರೇ, ನಾವು ನಮ್ಮ ಸಮಯ ನಮ್ಮ ಜೀವನದ ಕುರಿತು ನಾವು ಯೋಚಿಸುವಾಗ ಆರನೇ ವಚನ ನೋಡ್ರಿ, ನಾನು ಬಹಳ ಬಹಳವಾಗಿ ಬಾಯಿ ಕುಗ್ಗಿದ್ದೇನೆ, ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಳೆಯುತ್ತೇನೆ. ಕೀರ್ತನೆಗಾರನೇ ಈ ಒಂದು ಕೂಗು, ಈ ಒಂದು ವ್ಯಥೆ ಯಾಕೆ 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 ಈ ಒಂದು ಅನುಭವ ನಿನ್ನದಾಗಿದೆ, ಯಾಕೆ ಮುಳುಗಿಸಿ ಬಿಡುವ ಮುಳುಗಿ ಹೋಗುವಂತ ಸ್ಥಿತಿ ನಿನ್ನದಾಗಿದೆ, ಯಾಕೆ ಹೊರೆ ಹೊತ್ತಂತೆ ನೀನು ಕಾಣ್ತಾ ಇದ್ದೀಯಾ, ಯಾಕೆ ನೀನು ಅದುಮಿ ಹಾಕಲ್ಪಟ್ಟಂತ ವ್ಯಕ್ತಿಯಂತೆ ಕಾಣ್ತಾ ಇದ್ದೀಯಾ, ಬಾಗಿ ಕುಗ್ಗಿ ಹೋದಂತ ಕಾಣ್ತಾ ಇದ್ದೀಯಾ, ದುಃಖದಿಂದ ವಿಕಾರಿಯಾಗಿ ಅಲೆಯುತ್ತಾ ಇರುವಂತೆ ಕಾಣ್ತಾ ಇದ್ದೀಯ ಯಾಕೆ ಅಂತ ಕೇಳಿದ್ರೆ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಅಪರಾಧಗಳು, ನನ್ನ ಅಪರಾಧಗಳು. ಅನೇಕ ಸಾರಿ ನಾವು ಹಿಂದೆ ಮಾಡಿದ ತಪ್ಪುಗಳು, ನಾವು ಮಾಡಿದಂಥ ತಪ್ಪಾದ ನಿರ್ಣಯಗಳು, ಮಾತಾಡಿದ ತಪ್ಪಾದ ಮಾತುಗಳು, ಅನೇಕ ತಪ್ಪಾದ ಕೆಲಸ ನಾವು ಮಾಡಿದಂಥ ಈ ತಪ್ಪಾದ ಸಂಗತಿಗಳು, ಅವು ಹಾಗೆ ಹೋಗ್ತದೆ ಬಿಡು ಅಂತ ಯೋಚನೆ ಮಾಡುವ ಹಾಗಿಲ್ಲ. ಇದು ವಿಚಿತ್ರವಾದ ವಾಸ್ತವ, ಸತ್ಯವಾದ ಸಂಗತಿ. ಪ್ರಿಯರೇ, ದೋಷಿ ಭಾವ ನಮ್ಮೊಳಗೆ, ಈ ಅಪರಾಧಿ, ನೀನು ಅಪರಾಧಿ, ಆರಾಧನೆಗೆ ಬಂದಿದ್ದೇನೆ, ಅದರ ಒಳಗಡೆ ಕಳೆದ ವಾರ ನೀನೇನು ಮಾಡಿದ್ದೆ, ಅಲ್ಲಿ ನೀನು ಅಲ್ಲಿ ಏನು ಹೇಳಿದ್ದಿ, ನೀನು ಓ ಇಲ್ಲಿ ಚರ್ಚ್ನಲ್ಲಿ ಹೀಗಿದ್ದೀಯಾ, ಓ ಅಲ್ಲಿ ಏನು ಮಾಡ್ತಾ ಇದ್ದಿ, ಓ ಮನೆಯೊಳಗಿದ್ರೆ ಓ ಆಫೀಸ್ನೊಳಗೆ ನೀ ಏನು ಮಾಡತ್ತಿದ್ದಿ, ಓಕೆ ನೀ ಚರ್ಚ್ನೊಳಗೆ ಏನು ಮಾಡಕತ್ತಿದ್ದಿ, ನೀ ಆಫೀಸ್ನೊಳಗಿದ್ರೆ ಓ ಮನೆಯಲ್ಲಿ ಅಲ್ಲಿ ಏನು ಮಾಡಕತ್ತಿದ್ದಿ, ಒಂದು ಆ ತಪ್ಪು ತಪ್ಪು ಮಾಡಿದಂಥ ತಪ್ಪುಗಳ ಒಂದು ಅರಿವು ಅಥವಾ ಒಂದು ಭಾವನೆ ಕಾಡ್ತವೆ, ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ, ನಾನು ಅಲ್ಲಿ ತಪ್ಪು ಮಾಡಿದ್ದೇನೆ. ದೋಷಿ ಭಾವನೆ ಅಂದರೆ ಇಂಗ್ಲೀಷ್ನಲ್ಲಿ ಗಿಲ್ಟ್ ಅಂತ ಹೇಳ್ತಾರೆ, ಗಿಲ್ಟಿ ಫೀಲಿಂಗ್. ಇಡೀ ಮಾನವನಿಗೆ ಇರುವಂಥದ್ದು, ಎಲ್ಲ ಮಾನವರಿಗೆ, ಈ ಯಾರಿಗೆ ಇಲ್ಲ ಅಂತಿಲ್ಲ, ಎಲ್ಲ ಎಲ್ಲರಲ್ಲಿಯೂ ಕೂಡ ಅಪರಾಧಿ ಭಾವ ಅಂತ ಹೇಳ್ತಾರೆ, ದೋಷಿ ಭಾವನೆ ಅಂತ ಹೇಳ್ತಾರೆ. ಇದೆಲ್ಲ ಈ ಶಬ್ದಗಳು ಬೇರೆ ಬೇರೆ ಆಗ್ಬೋದು, ಇಂಗ್ಲೀಷ್ನಲ್ಲಿ ಬಹಳ ಸರಳವಾದ ಮಾತದು ಗಿಲ್ಟಿ ಫೀಲಿಂಗ್. ಪ್ರಿಯರೇ, ಇದು ನಾವು ಯಾರು ಪರಿಪೂರ್ಣರಲ್ಲ ಎಂಬುದನ್ನು ನೆನ್ಪಿಟ್ಕೊಳ್ಬೇಕು. ಅಪರಾಧಿ ಭಾವನೆಗಳನ್ನು ಹೊತ್ಕೊಂಡೇ ನಾವು ಚಲಿಸ್ತಾ ಇರ್ತೇವೆ ದಿನನಿತ್ಯ. ಒಂದೊಳಗೆ ಕ್ಷಣ ಹೊತ್ತು ಸಮಯ ಸಿಕ್ಕರೆ ನಾವು ಏನೇನೋ ಅದನ್ನು ಮುಚ್ಚಾಕ್ಲಿಕ್ಕೆ ನೋಡ್ತಿರ್ತೇವೆ, ಬಟ್ ಏನಾದರೂ ಸ್ವಲ್ಪ ಬಿಡುವು ಸಿಕ್ಕರೆ ನಾನು ಹಿಂದೆ ಮಾಡಿದ ತಪ್ಪು, ನಾನು ಹೋದ್ವಾರ ಮಾಡಿದ ತಪ್ಪು, ನಾನು ಬೆಳಿಗ್ಗೆ ಒಂದು ವೇಳೆ ನನ್ನ ಹೆಂಡತಿಯೊಂದಿಗೆ ಮಾತಾಡಿದಂಥ ರೀತಿ, ಮಕ್ಕಳೊಂದಿಗೆ ವರ್ತಿಸಿದಂಥ ರೀತಿ, ಅಥವಾ ನಾನು ಏನೋ ಯಾರಿಗೋ ಹೇಳಿದಂಥ ವಿಷಯ ಕಾಡ್ತದೆ ಕಾಡ್ತದೆ. ಈ ಭಾವನೆಯಿಂದ ದೂರ ಹೋಗಲು ಸಾಧ್ಯವಿಲ್ಲ. ಹೊಸ ಸ್ಥಳಕ್ಕೆ ಹೋದರೂ ಕೂಡ ಹಳೆಯ ಹೃದಯ ಬೆನ್ನಟ್ಟಿ ಬರ್ತದ್ರಿ, ನೆನಪುಗಳು ನಮ್ಮನ್ನು ಬಿಡುವುದಿಲ್ಲ ಬಿಡುವುದಿಲ್ಲ, ಬೆನ್ನಟ್ಟಿ ಬರ್ತದೆ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 20:27 ಒಂದು ಭಾಷಾಂತರ ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ದ ಲಾರ್ಡ್ ಗೇವ್ ಅಸ್ ಅ ಮೈಂಡ್ ಅಂಡ್ ಕಾನ್ಷಿಯನ್ಸ್, ವಿ ಕೆನಾಟ್ ಹೈಡ್ ಫ್ರಮ್ ಅವರ್ ಸೆಲ್ವ್ಸ್. ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ, ಅದು ಅಂತರಂಗವನ್ನು ಶೋಧಿಸುತ್ತದೆ ಅಂತ ಭಾಷಾಂತರ ಹೇಳ್ತದೆ. ಅಂದರೆ ಈ ಯಹೋವನ ಈ ಒಂದು ದೀಪ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಅರ್ಥ ಆ ಒಂದು ವಾಕ್ಯ ನಮಗೆ ಕೊಡುವಂಥದ್ದು. ದ ಲಾರ್ಡ್ ಗೇವ್ ಅಸ್ ಅ ಮೈಂಡ್ ಅಂಡ್ ಕಾನ್ಷಿಯನ್ಸ್, ವಿ ಕೆನಾಟ್ ಹೈಡ್ ಫ್ರಮ್ ಅವರ್ ಸೆಲ್ವ್ಸ್. ನೀವು ಅವರಿಂದ, ಹೆಂಡತಿಯಿಂದ ತಪ್ಪಿಸ್ಕೊಳ್ಬಹುದು, ಗಂಡನಿಂದ ತಪ್ಪಿಸ್ಕೊಳ್ಬಹುದು, ಮಕ್ಕಳಿಂದ ತಪ್ಪಿಸ್ಕೊಳ್ಬಹುದು, ಸರ್ಕಾರದಿಂದ ತಪ್ಪಿಸ್ಕೊಳ್ಬಹುದು, ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಕ್ಯಾನ್ ಯು ಎಸ್ಕೇಪ್ ಫ್ರಮ್ ಯುವರ್ ಸೆಲ್ಫ್? ನಿನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ? ನೀನು ಹೇಳಿದ ಮಾತು ಯಾಕೆ ಹೇಳಿದಿ, ಯಾವ ಕಾರಣಕ್ಕಾಗಿ ಆ ಮಾತು ಹೇಳಿದಿ? ಓ ಬೇರೆಯವ್ರ ಮುಂದೆ ನಾನು ಬಹಳ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಹೇಳಿದೆ, ಬಟ್ ನಿನ್ನೊಳಗೆ ಗೊತ್ತು ನೀನು ಯಾವ ವಿಷಯಕ್ಕಾಗಿ ಯಾವ ಕಾರಣದಿಂದ ಹೇಗೆ ದ್ವೇಷ ಸಾಧಿಸ್ತಾ ಇದೆಯೋ, ಬುದ್ಧಿ ಕಲಿಸ್ತಾ ಇದೆಯೋ, ಸೇಡ್ ತೀರಿಸ್ಕೊ, ಏನು ಮೂಲ ಕಾರಣ ನಿನ್ನೊಳಗೆ ಗೊತ್ತು, ನಿನ್ನೊಳಗೆ ಗೊತ್ತು. ನೀನು ನಿರಾಕರಿಸಲು ಸಾಧ್ಯವಿಲ್ಲ,
ಕೆಲವೊಂದು ಸಾರಿ ನಾವು ಮಾಡ್ತೇವೆ, ನಾವು ಮಾಡಿದ ತಪ್ಪುಗಳ ವಿಷಯವಾಗಿ ಯೋಚಿಸುವಾಗ ಏನ್ ಮಾಡೋದು, ನಡೆದದ್ ಬಿಡು, ಅಥವಾ ಅನೇಕ ರೀತಿಯಾಗಿ ನಾವು ನಮ್ಮ ತಪ್ಪುಗಳ ವಿಷಯದಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ. ನಾವು ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ತೇವೆ. ನಾವು ಮತ್ತೊಬ್ಬರು ಹೇಳ್ಬೋದು, ಓಕೆ, ಇಲ್ವೇ ಇಲ್ಲ, ಇಲ್ವೇ ಇಲ್ಲ, ಏ ಇಲ್ವೇ ಇಲ್ರಿ, ನಾನು ಹಂಗೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅದು ಪ್ರಾಬ್ಲಮ್ ಏನು ಗೊತ್ತಾ, ನೀನು ಒಂದು ವೇಳೆ ಅದನ್ನು ಹೂಣಿಟ್ಟರೆ ನಿನ್ನ ತಪ್ಪುಗಳಿಗಿರುವಂಥ ಅಥವಾ ಪಾಪ, ನೀನು ಮಾಡಿರುವಂಥ ಪಾಪಗಳಿಗಿರುವಂಥ ಸಾಮರ್ಥ್ಯ ಏನಂದರೆ ಅವು ಪುನರುತ್ಥಾನವಾಗುತ್ತವೆ ರೀ. ಪ್ರಾಬ್ಲಮ್ ಕೆಲವರು ಹೇಳ್ಬೋದಾ, ಸಣ್ಣ ವಿಷಯ, ಅದೇನು ದೊಡ್ಡದಲ್ಲ, ಸಣ್ಣ ವಿಷಯ, ಸಣ್ಣ ವಿಷಯ ಆಗಿದ್ರೆ ಯಾಕೆ ಮರೆಯೋದಕ್ಕಾಗ್ತಾ ಇಲ್ಲ, ಚಿಲ್ಲರ ವಿಷಯ ಆಗಿತ್ತಂತಂದ್ರೆ ಮರೆತು ಬಿಡ್ಬೋದಾಗಿತ್ತು. ಆದ್ರೆ ಯಾಕೆ ನಿನ್ನ ಕಾಡಾಕತ್ತೈತೆ, ಅದು ನಿನ್ನ ನೆನಪಿಗೆ ತಿರುಗಿ ತಿರುಗಿ ಬಂದು ಯಾಕೆ ಕಾಡ್ತದೆ? ಕೆಲವೊಂದ್ಸಾರಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಬಿಡ್ತೇವೆ, ನಡೀತದೆ. ಆದರೆ ನೆನ್ಪಿಟ್ಕೋ, ಕಾಂಪ್ರಮೈಸ್ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಹೋದರೆ ಯಾಕೆ ನಿನ್ನ ಮನಸ್ಸಿನೊಳಗೆ ಗಾಯ ಗಾಯ ಉಳಿತದೆ? ನೀನು ಹೊರಗಡೆ ಹೊಂದಾಣಿಕೆ ಮಾಡ್ಕೊಳ್ತೀಯ, ಆಯಾ ಓ ನಡೀತದೆ ನಡೀತದೆ, ಬಟ್ ಏನು ಗೊತ್ತಾ, ಒಳಗಡೆ ಗಾಯ ಯಾಕೆ ಉಳಿತದೆ? ಕೆಲವೊಂದ್ಸಾರಿ ನಾವು ಹೇಳ್ತೇವೆ, ಎಲ್ಲರೂ ಮಾಡ್ತಾರೆ ಇದನ್ನ, ಹಿಂಗೆಲ್ಲರೂ ಮಾಡ್ತಾರೆ, ಸರ್ವಸಾಮಾನ್ಯ. ಆಕ್ಚುಲಿ ಫ್ಯಾಕ್ಟ್ ಏನು ಗೊತ್ತಾ, ಎಲ್ಲರೂ ಮಾಡುವುದಿಲ್ಲ. ಯಾವುದು ಎಲ್ಲರೂ ಮಾಡ್ತಾರಂತ ನೀನು ಅಡ್ಜಸ್ಟ್ ಮಾಡ್ಕೊಂಡು ಸಾಗಕ್ಕೆ ಹೋಗ್ತೀಯಲ್ಲ, ಆ್ಯಕ್ಚುಲಿ ಎಲ್ಲರೂ ಮಾಡುವುದಿಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ರ್ಯಾಷನಲೈಸಿಂಗ್ ಅಂತ ಹೇಳ್ತಾರೆ. ರ್ಯಾಷನಲ್ ಲೈಸ್ ಅದು ಸುಳ್ಳದು, ತರ್ಕಬದ್ಧವಾಗಿ ಹೇಳುವ ಸುಳ್ಳದು. ಕೆಲವೊಂದ್ಸರಿ ನಮ್ಮ ತಪ್ಪುಗಳ ಬಗ್ಗೆ ಏನು ಮಾಡ್ತೇವೆ ಅಂದರೆ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋಕೆ ಹೋಗ್ತೇವೆ ನಾವು. ನಾನಲ್ರಿ, ಅವರಿಂದ ಆಯಿತು. ಆದರೆ ಅವರಿಂದ ಅಂತ ಹೇಳಿದ ಮೇಲೆ ಯಾಕೆ ಹಗರಾಗ್ತಾ ಇಲ್ಲ ಅದು? ರೈಟ್ ರೈಟ್, ನೀನು ಮತ್ತೊಬ್ಬರಿಂದ ಅಂತ ಆಗಿದ್ದು ಅಂತಿದ್ರೆ ಹಗರಾಗಬೇಕಾಗಿತ್ತು, ಹಗರಾಗ್ತಾ ಇಲ್ಲ. ಅದಕ್ಕೆ ನಾವು ಕೆಲವರು ನಿರ್ಧರಿಸ್ಬಿಡ್ತೇವೆ, ನಮಗೆ ನಾವೇ ಶಿಕ್ಷೆ ಕೊಟ್ಕೊಳಕ್ ಸ್ಟಾರ್ಟ್ ಮಾಡಿಬಿಡ್ತೇವೆ, ನಮಗೆ ನಾವೇ ಶಿಕ್ಷೆ ಕೊಡೋದಕ್ಕಾಗಿ ಸ್ಟಾರ್ಟ್ ಮಾಡ್ತೇವೆ. ಯಾಕಂದ್ರೆ ನಮಗೆ ಗೊತ್ತಿದೆ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ. ನಾವು ಏನೇನು ತಪ್ಪು ಮಾಡಿದ್ದೇವೆ, ಎಲ್ಲೆಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಏನೆಲ್ಲ ನಾವು ತಪ್ಪು ಮಾಡಿದ್ದೇವೆ, ಆ ತಪ್ಪುಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ತಿಳಿದಿರುವ ನಮ್ಮ ಮನಸಾಕ್ಷಿ ನಾವೇ ನಿರ್ಧರಿಸಿ ನಮಗೆ ನಾವೇ ಶಿಕ್ಷೆ ಕೊಟ್ಕೊಳ್ಳೋದಕ್ಕೆ ಆರಂಭಿಸ್ತೇವೆ. ಇದರಿಂದ ಆಕ್ಚುಲಿ ಈ ಗಿಲ್ಟ್ ಏನಿದೆಯಲ್ಲ, ಈ ದೋಷಿ ಭಾವನೆಯ ನಿಮಿತ್ತದಿಂದಲೇ ರೋಗ, ಮಾನಸಿಕ ಒತ್ತಡಗಳು, ಡಿಪ್ರೆಷನ್ ಅಂತ ಏನು ಹೇಳ್ತಾರೆ, ಸೋಲುವಿಕೆ, ಜೀವನದಲ್ಲಿ ಸೋಲುವಂಥದ್ದು, ಇದೆಲ್ಲ ಬೆನ್ನಟ್ಟಿ ಬರ್ತದೆ ರೀ. ಇದನ್ನು ಯೋಚಿಸುವಾಗ ಉತ್ಸಾಹ ಇಲ್ಲ ಜೀವನದೊಳಗೆ. ನಾವು ಮೇಕಪ್ ಮಾಡ್ಕೊಂಡು ಬರ್ಬೋದು, ಭಾಳ ಭಾಳ ಸ್ಮೈಲಿಂಗ್ ಭಾಳ ಎಲ್ಲ, ಬಟ್ ಒಳಗಡೆ ಸುಮ್ಮನೆ ಕೂತ್ಕೊಳ್ಳುವಾಗ ಪ್ರಾಣ ಒಂದು ವೇಳೆ ಕುಂದಿ ಹೋಗ್ತಾ ಇರುವಂಥ ಸ್ಥಿತಿಯಲ್ಲಿ ಉತ್ಸಾಹ ಇಲ್ಲ, ಆಸಕ್ತಿ ಇಲ್ಲ, ಒಂದು ವೇಳೆ ಛಲ ಇಲ್ಲ. ಯಾಕಂದರೆ ಹಳೆಯ ತಪ್ಪು, ಅವಾಗೇನು ಮಾಡಿದ್ದಿ, ಅಲ್ಲಿ ಏನು ಮಾಡಿದ್ದಿ, ಅವ್ರಿಗೇನು ಮಾಡಿದ್ದಿ, ಈ ಹಳೆಯ ನೆನಪು ಗಿಲ್ಟ್ ಇರುವ ಪರಿಹಾರ ಏನು? ಇದಕ್ಕಿರುವ ಪರಿಹಾರ ಏನು? ಪರಿಹಾರ ಒಂದೇ, ನಿನ್ನ ಅಪರಾಧ, ನಿನ್ನ ಪಾಪ, ನಿನ್ನ ಲೋಪ, ನಿನ್ನ ದೋಷಗಳನ್ನು ದೇವರಿಗೆ ಒಪ್ಪಿಸು, ಆತನೇ ಅದನ್ನು ನೀಗಿಸ್ತಾನೆ. ಹಲ್ಲೆಲೂಯ, ದೇವರಿಗೆ ಒಪ್ಪಿಸು. ಋಣ ಪಡೆದವರಿಗೆ ಭರತ್ ಪತ್ರಿಕೆ 3ನೇ ಅಧ್ಯಾಯ ನಾವು ಓದ್ತೇವೆ, 23ನೇ ವಚನದಿಂದ ಓದುವಾಗ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ಹೇಗೆ?
ಹೇಗೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗು ನಿನ್ನ ತಪ್ಪುಗಳಿಗೆ ನಿನ್ನ ಪಾಪಗಳಿಗೆ ನಿನ್ನ ಮೋಸ ವಂಚನೆ ಅನೇಕ ಎಲ್ಲಾ ಒಂದು ದುಷ್ಟ ಕಾರ್ಯಗಳು ಕೆಲಸಗಳು ಯೋಜನೆಗಳು ಸ್ವಭಾವಗಳು ನಿನ್ನೊಳಗಿರುವಂತ ಈ ವಿಷಯಗಳು ಯಾವುದು ನಿನ್ನನ್ನು ಕಾಣ್ತಾ ಇದೆಯೋ ಅದಕ್ಕಿರುವ ಪರಿಹಾರ ನಿನ್ನೊಳಗೆ ನೀನೇ ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನೀನೇ ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಒಂದು ಸಾಧ್ಯ ಈ ರೋಮಾ 123 ಹೇಳುವಂತೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ನೀನು ಆತನಿಗೆ ನಿನ್ನ ಆ ಲೋಪ ದೋಷಗಳು ಪಾಪ ಅಪರಾಧಗಳ ನೀನು ಆತನಿಗೆ ಒಪ್ಪಿಸಿಕೊಟ್ರೆ ಆತನು ಅದನ್ನು ನೀಗಿಸ್ತಾನೆ ಹಲ್ಲೆಲೂಯ ಆತನು ಅದನ್ನು ನೀಗಿಸ್ತಾನೆ ನಾವು ಪ್ರಿಯರೇ ನೆನ್ಪಿಟ್ಕೊಳ್ಳಲ್ಲ ಶಿಲುಬೆಯ ಮೇಲೆ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಾಗ ನಮ್ಮ ಒಬ್ಬೊಬ್ಬರ ಜೀವಿತದ ಪಾಪ ಅಪರಾಧಗಳನ್ನ ಆತನಲ್ಲಿ ಹೊತ್ಕೊಂಡನು ಹಲ್ಲೆಲೂಯ ಆತನಲ್ಲಿ ಹೊತ್ಕೊಂಡನು ನಮ್ಮ ಪಾಪಗಳನ್ನು ಆತನಲ್ಲಿ ಹೊತ್ಕೊಂಡನು ಆ ನಿಮಿತ್ತ ನಾವು ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ನೀನೇ ಹೊತ್ಕೊಂಡು ಬದುಕೋದಾದ್ರೆ ನಿನ್ನ ಪಾಪ ಅಪರಾಧಗಳಿಗೆ ಪರಿಹಾರವಿಲ್ಲ ನೀನು ಯೇಸು ಸ್ವಾಮಿಯ ಕಡೆಗೆ ಬಂದು ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿ ಸ್ವಾಮಿ ನನ್ನ ಈ ನೆನಪುಗಳು ನನ್ನ ಈ ತಪ್ಪುಗಳು ನನ್ನ ಈ ಪಾಪಗಳು ನನ್ನನ್ನು ಕಾಡ್ತಾ ಇವೆ ನಾನು ಪಶ್ಚಾತ್ತಾಪ ಪಟ್ಟವುಗಳನ್ನೆಲ್ಲ ನಿನ್ನ ಮುಂದೆ ಒಪ್ಪಿಸಿಕೊಡ್ತೇನೆ ಅಂತ ಹೇಳೋದಾಗಿದ್ರೆ ಆತನು ಅದನ್ನು ನೀಗಿಸುವುದಕ್ಕೆ ಶಕ್ತನಾಗಿದ್ದಾನೆ ಹಲ್ಲೆಲೂಯ ಪ್ರಿಯರೇ ಅನೇಕ ಸಾರಿ ವಿಶ್ವಾಸಿಗಳಾಗಿ ನಾವು ನಮ್ಮ ತಪ್ಪುಗಳ ವಿಷಯವಾಗಿ ಕ್ಷಮಾಪಣೆ ಕೇಳ್ತೇವೆ ಆದರೂ ಕೆಲವೊಂದು ಸಂಗತಿಗಳು ದೋಷಿ ಭಾವನೆ ಗಿಲ್ಟಿ ಅಪರಾಧಿ ಅನ್ನುವಂಥದ್ದು ಕಾಡ್ತಾ ಇರುತ್ತದೆ ಮತ್ತೆ ತಿರುಗಿ ಅದೇ ತಪ್ಪುಗಳ ಕುರಿತು ದೇವರೇ ಕ್ಷಮಿಸು ಅಂತ ಹೇಳ್ತೇವೆ ಆದರೆ ಆ ಕ್ಷಮಾಪಣೆಯ ಆ ಒಂದು ವಿಷಯ ನಾವು ಕೇಳಿದಾಗಿಯೂ ನಮ್ಮೊಳಗಿರುವ ಅಪರಾಧಿ ಭಾವನೆ ನಾನು ತಪ್ಪು ಮಾಡಿದೆ ಒಂದು ವಾರ ನಡೀತದೆ ಬಟ್ ನೆಕ್ಸ್ಟ್ ಮಂತ್ ಅದೇ ನೆನಪು ಬರ್ತದೆ ಅವತ್ತು ಹಂಗೆ ಮಾಡಿದಿಲ್ಲ ಈಗ ಏನು ಭಕ್ತಿ ತೋರ್ಸಕ್ಕೆ ಬಂದು ವಾವ್ ಹಾಂ ಅವತ್ತು ಹಂಗೆ ಯಾಕೆ ಮಾಡಿದಿ ತಿರುಗಿ ನೆನಪು ಕಾಡ್ತದೆ ಯಾಕಿದು ಹೀಗಾಗ್ತದೆ ವಿಶ್ವಾಸಿಗಳಿಗಾಗಿ ನಾನು ಮಾತಾಡ್ತೇನೆ ನೀವು ಒಂದು ವೇಳೆ ರಕ್ಷಣೆ ಹೊಂದದೇ ಇರುವ ಸ್ಥಿತಿಯಲ್ಲಿದ್ದರೆ ನೀವು ನಿಮ್ಮ ಪಾಪಗಳ ವಿಷಯದಲ್ಲಿ ಈ ಒಳ್ಳೆಯ ಕುರುಬನ್ ಹೇಳ್ತಾ ಇದ್ದಾನೆ ನಿಮ್ಮ ಪಾಪಗಳನ್ನ ಶಿಲುಬೆಯ ಮೇಲೆ ನಾನು ಹೊತ್ಕೊಂಡಿದ್ದೇನೆ ಆ ನಿಮಿತ್ತ ನಿಮ್ಮನ್ನು ನೀವು ನನಗೆ ಒಪ್ಪಿಸಿಕೊಡುವುದಾಗಿದ್ದರೆ ನಿಮಗೆ ಪರಿಹಾರ ಉಂಟು ಆದರೆ ವಿಶ್ವಾಸಿಗಳಾದವರಿಗೆ ಸೈತಾನನು ಬೆನ್ನಟ್ಟಿ ಕಾಡ್ತಾನೆ ಇದನ್ನು ಏನಂತ ಗಿಲ್ಟ್ ಕನ್ವಿಕ್ಷನ್ ಮನವರಿಕೆಯನ್ನ ಪರಿಶುದ್ಧಾತ್ಮನ ಉಂಟು ಮಾಡ್ತಾನೆ ಆದರೆ ಗಿಲ್ಟ್ ದೋಷಿ ಭಾವನೆಯನ್ನ ಸೈತಾನನ್ನು ಉಂಟು ಮಾಡ್ತಾನೆ ಮಾತ್ರವಲ್ಲ ನಮ್ಮೊಳಗೆ ಕೆಲವು ತಪ್ಪು ಗ್ರಹಿಕೆಗಳಿವೆ ಏನ್ ಗೊತ್ತಾ ನಾವು ಅರಿಕೆ ಮಾಡುವಾಗ ದೇವ್ರೇ ನಾನು ಮಾಡಿದ ತಪ್ಪು ವಿಶ್ವಾಸಿಯಾಗಿ ನಾನು ಹೇಳಬಾರ್ದು ಹೇಳದಂತ ವಿಷಯ ನಾನು ಮಾಡಬಾರ್ದು ಮಾಡಿದಂತ ವಿಷಯದ ಕುರಿತು ದೇವರ ಸನ್ನಿಧಾನದಲ್ಲಿ ತಪ್ಪು ಒಪ್ಪಿಕೊಂಡ ನಂತರ ನಾವು ಏನ್ ಮಾಡ್ತೇವೆ ಅಂದ್ರೆ ದೇವರು ಹೇಗೆ ಪಾಪಗಳನ್ನ ಕ್ಷಮಿಸ್ತಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಪ್ಪು ತಿಳ್ಕೊಂಡಿದ್ದೇವೆ ಟೋಟಲಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ತಿಳ್ಕೊಂಡಿದ್ದೇವೆ ಯೋಚನೆ ಮಾಡೋಣ ನಾವು ದೇವರು ಹೇಗೆ ಪಾಪಗಳನ್ನು ಕ್ಷಮಿಸ್ತಾನೆ ಅನ್ನೋದನ್ನು ತಪ್ಪು ತಿಳ್ಕೊಂಡು ಸೊ ಒಂದು ವೇಳೆ ದೇವರ ಮುಂದೆ ನಾವು ಪಾಪ ಮಾಡಿರೋದ್ರ ಬಗ್ಗೆ ಅರಿಕೆ ಮಾಡಿದ ಮೇಲೆ ತಪ್ಪು ಮಾಡಿದ್ದೇನೆ ಎಂಬುದನ್ನು ಅರಿಕೆ ಮಾಡಿದ ಮೇಲೆ ಆತನು ಓಕೆ ಹೇಗೆ ಕ್ಷಮಿಸ್ತಾನೆ ಕರೆಕ್ಟ್ ಬಟ್ ಹೇಗೆ ಕ್ಷಮಿಸ್ತಾನೆ ಇದು ನಾವು ತಿಳ್ಕೊ ನಮ್ಮ ಗ್ರಹಿಕೆ ನಮ್ಮ ವಿಚಾರದಲ್ಲಿ ಬಹಳ ಟೋಟಲಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಾದ ತಿಳುವಳಿಕೆ ಆಗಿದೆ ನಾವು ತಪ್ಪಾಗಿ ತಿಳ್ಕೊಂಡಿರೋದ್ರಿಂದ ವಾರ ಅದಕ್ಕೆ ವಿಸಿಟ್ ಮಾಡ್ತಾ ಇರ್ತೇವೆ ಒಂದು ಏನಂತಾರೆ ಕಟ್ಟಿ ಏನಂತಾರೆ ಅದು ಒಂದು ಮೆಮೋರಿಯಲ್ ಸ್ಮಾರಕ ಕಟ್ಟಿರ್ತೇವೆ ಅದಕ್ಕೆ
ಓಕೆ ಸ್ಮಾರಕ ಕಟ್ಟಿ ಆ ಹಗಲಲ್ಲಿ ಅದಕ್ಕೆ ವಿಸಿಟ್ ಮಾಡಿ ಓ ನಾನು ಇಲ್ಲಿ ತಪ್ಪು ಮಾಡಿದ್ದೆ ಈ ತಪ್ಪು ಮಾಡಿದೆ ಈ ತಪ್ಪು ಮಾಡಿದೆ ಈ ತಪ್ಪು ಮಾಡಿದೆ ಅನ್ನುವಂಥದ್ದನ್ನು ತಿರುಗಿ 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 ನಾವು ನೆನಪು ಮಾಡ್ಕೊಂಡು ನಮಗೆ ನಾವೇ ಅದ್ರ ಬಗ್ಗೆ ಶಿಕ್ಷೆ ಅಥವಾ ನಮಗೆ ನಾವೇ ನಾವು ದಂಡಿಸಿಕೊಳ್ಳುವಂಥದ್ದು ನಮಗೆ ನಾವೇ ಮನಗುಂದಿರುವಂಥದ್ದು ನಿರಾಶೆಯಲ್ಲಿರುವಂಥದ್ದನ್ನು ನಾವು ಮಾಡ್ತಾ ಜೀವನ ಸಾಗಿಸ್ತೇವೆ. ಪ್ರಿಯರೇ, ನಾವು ನಮ್ಮ ತಪ್ಪುಗಳ ಬಗ್ಗೆ ಪಾಪ ಅಪರಾಧಗಳ ಬಗ್ಗೆ ದೇವರ ಮುಂದೆ ಕ್ಷಮಾಪಣೆ ಕೇಳಿದ ಮೇಲೆ ತಪ್ಪಾಗಿದೆ ಸ್ವಾಮಿ ನನ್ನ ಕ್ಷಮಿಸು ಅಂತ ಕೇಳಿದೆವು. ಈ ಒಂದು ವೇಳೆಗೆ ಇವಾಗ ಪ್ರಾರ್ಥನೆ ಮಾಡಿ ಕೇಳಿದೆವು. ಆಮೇಲೆ ಒಂದು ವಾರದ ಮೇಲೆ ಓಕೆ ಒಂದು ವಾರದ ಮೇಲೆ ಮತ್ತೆ ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಓಕೆ, ಅಲ್ಲಿ ಯಾವುದೋ ಒಂದು ಮಾತಾಡಬಾರದ ವಿಷಯ ಮಾತಾಡಿ ನಾನು ತಪ್ಪು ಮಾಡಿದ್ದೇನೆ ಸ್ವಾಮಿ ಅಂತ ಇವಾಗ ಕೇಳಿದ್ವಿ. ಹೋಯ್ತು, ಒಂದು ವಾರ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದೇವೆ. ಒಂದು ವಾರದ ನಂತರ ಮತ್ತೆ ನಾವು ಅದನ್ನೇ ಕೇಳ್ತೇವೆ, ದೇವರೇ ನಾನು ಏನು ಅಲ್ಲಿ ಅವತ್ತು ಮಾತಾಡಬಾರ್ದಾಗಿತ್ತು ಅದನ್ನು ಮಾತಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಇದು ಸೆಕೆಂಡ್ ಟೈಮ್. ಮತ್ತೆ ಒಂದು ವಾರಲ್ಲ, ಒಂದು 15 ದಿವಸ ಆಯಿತು. ಅದಾದ್ಮೇಲೆ ಮತ್ತೆ ಏನು ಗೊತ್ತಾ, ಸೇಮ್ ಥಿಂಗ್ ರಿಪೀಟ್. ಈಗ ರಿಪೀಟ್ ಮಾಡ್ತಾ ಅದನ್ನೇ ತಿರುಗಿ 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 ನಾವು ಯಾಕೆ ಬಂದು ಅದೇ ವಿಷಯದ ಬಗ್ಗೆ ತಿರುಗಿ ತಿರುಗಿ ಕೇಳ್ತೇವೆ ಗೊತ್ತಾ? ಯಾಕಿರ್ಬೋದು? ಎಕ್ಸಾಕ್ಟ್ಲಿ, ದೇವರು ನಮ್ಮನ್ನು ಕ್ಷಮಿಸಿದ್ದಾನೋ ಇಲ್ವೋ, ಕ್ಷಮಿಸಿದ್ದಾನೋ ಇಲ್ವೋ ಅಲ್ಲ. ಆಕ್ಚುಲಿ ನಮಗಿರುವಂತ ಡೌಟ್ ಏನಂದ್ರೆ ದೇವರು ನಮ್ಮನ್ನ ಕ್ಷಮಿಸಿಲ್ಲ, ಅದಕ್ಕೆ ನಾವು ತಿರುಗಿ ತಿರುಗಿ ಕೇಳ್ತಾ ಇದ್ದೇವೆ. ದೇವರು ನಮ್ಮನ್ನ ಕ್ಷಮಿಸಿಲ್ಲ, ಅದಕ್ಕೆ ನಾನು ತಿರುಗಿ ತಿರುಗಿ ದೇವರ ಮೇಲೆನೇ ಅಪನಂಬಿಕೆ ತೋರುವಂತ ಕಾರ್ಯ ಅದು, ದೇವರನ್ನೇ ಸಂಶಯ ಪಡುವಂತ ಕಾರ್ಯ. ನಾವು ಮಾಡಿದ್ದು ತಪ್ಪು ಕರೆಕ್ಟ್, ಬಟ್ ಅದನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಡುಗಡೆಯಾದ ದಿಕ್ಕಿನಲ್ಲಿ ನಾವು ಸಾಗ್ತಾ ಇರುವಾಗ ತಿರುಗಿ ಬಂದು ಅದೇ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಮತ್ತೆ ಅದೇ ತಪ್ಪಿನ ಬಗ್ಗೆ ತಿರುಗಿ ತಿರುಗಿ ದೇವ್ರ ಮುಂದೆ ಹೇಳುವಾಗ ನಾವು ಹೇಳ್ತಾ ಇದ್ದೇವೆ, ದೇವ್ರೇ ನೀನು ನನ್ನ ಕ್ಷಮಿಸ್ತೇ ಅನ್ನುವಂಥ ಗ್ಯಾರಂಟಿ ನನಗಿಲ್ಲ, ಅದಕ್ಕೆ ನಾನು ನಿನಗೆ ನೆನಪು ಮಾಡಿಕೊಳ್ಳಾಗತ್ತೇನೆ, ಮತ್ತೆ ಕ್ಷಮಿಸು. ಸೈತಾನನ್ನ ಒಂದು ಕುತಂತ್ರ ನೆನ್ಪಿಟ್ಕೊಳ್ರಿ. ಅನೇಕ ಸಾರಿ ತಪ್ಪು ಮಾಡೋದಕ್ಕಿಂತ ಮೊದಲು ಏನು ಹೇಳಿದೆ, ಏನು ದೊಡ್ಡ ವಿಷಯ ಮಾಡಿ ನಡೀತದೆ, ಭಾಳ ಈಸಿ, ಏನು ಎಲ್ಲರೂ ಮಾಡ್ತಾರೆ, ಮಾಡು 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 ಅಂತ ಸೈತಾನ್ ಫಸ್ಟ್ ತಪ್ಪು ಮಾಡೋದಕ್ಕಿಂತ ಮೊದಲು ಅದನ್ನು ಹೇಳ್ತಾನೆ. ಏನೋ ಏನು ದೊಡ್ಡ ವಿಷಯ ಅಲ್ಲ. ಮಾಡಿದ ಮೇಲೆ ಸೈತಾನ್, ಅದೇ ಸೈತಾನ್ ನಿನಗೆ ಹೇಳುವಂಥ ಭಾಷೆ ಬೇರೆ. ಅವಾಗ ಏನು ಹೇಳ್ತಾನೆ ಗೊತ್ತಾ, ನೀನು ಮಾಡಿರುವಂಥ ಈ ತಪ್ಪು ಎಂಥ ಭಯಂಕರ ಅಂದ್ರೆ ದೇವ್ರನ್ನ ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ದೇವರು ನಿನ್ನನ್ನು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೋಗು, ಹೇಳೋ, ಪಶ್ಚಾತ್ತಾಪ ಪಡು, ಪಶ್ಚಾತ್ತಾಪ ಪಡು, ತಿರುಗಿ ತಿರುಗಿ ತಿರುಗಿ. ನಿನ್ನನ್ನು ಚೈನ್ ಹಿಡಿದು ಎಳ್ಕೊಂಡು ಹೋಗಿ ಎಲ್ಲಿ ಬಿಡಿಸ್ತಾನೆ. ನೀನು ಎದ್ದು ನಿಂತು ಹೊಸ ಜೀವನದಿಂದ ಉತ್ಸಾಹದಿಂದ ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಅಂಥೇಳಿ ನಿನ್ನ ಜಯದ ಜೀವನ ಜೀವಿಸುವುದನ್ನು ಬಿಟ್ಕೊಡೋದಿಲ್ಲ ಅವನು. ಆತನೇನು ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಿನ್ನ ಕ್ಷಮಿಸೇ ಇಲ್ಲ, ಕ್ಷಮಿಸೇ ಇಲ್ಲ, ಹೋಗಿ ಮತ್ತೆ ಹೋಗಿ ಬೀಳಲ್ಲೆ, ಮತ್ತೆ ಹೋಗಿ ಹೇಳಲ್ಲೆ, ಮತ್ತೆ ಹೋಗಿ ಬೀಳು, ಮತ್ತೆ ಹೋಗಿ ಹೇಳು. ಗುಲಾಮತ್ವ, ಅದು ಗಿಲ್ಟ್. ಮಾಡೋದಕ್ಕಿಂತ ಮೊದಲು ಎಲ್ಲರೂ ಮಾಡ್ತಾರೆ ಮಾಡ್ಕೊ ಅಂತ ಹೇಳೋದು, ಮಾಡಿದ ಮೇಲೆ ನಿನ್ನಂಥವ್ರನ್ನ ದೇವರು ಕ್ಷಮಿಸುವುದಿಲ್ಲ ಅಂತ ಹೇಳೋದು. ದ ಡಿಸೆಪ್ಷನ್ ಆಫ್ ಸೈತಾನ್, ಸೈತಾನನ ವಂಚನೆ ಅದು. ಕೊಲೊಸ್ಸೆ ಪತ್ರಿಕೆ 2:13-14 ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. 14 ನೋಡ್ರಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನ ಏನ್ ಮಾಡಿದ್ನಂತೆ, ಕೆಡಿಸಿ ಅದನ್ನ ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು.
ಹಲ್ಲೆಲೂಯಾ. ನಿನ್ನ ಮೇಲೆ, ನಿನ್ನ ಕುರಿತು, ನಿನ್ನ ಬಗ್ಗೆ ಇದ್ದಂಥ ಆ ಎಫ್ ಐ ಆರ್ ಕಾಪಿ ಏನಿದೆ ನೋಡ್ರಿ, ಓಕೆ, ನಿನ್ನ ಬಗ್ಗೆ ಇದ್ದಂಥ ಆ ಎಫ್ ಐ ಆರ್ ಕಾಪಿಯನ್ನೇ ಆತನು ಹರಿದು ಹಾಕಿ ಶಿಲುಬೆಯ ಮೇಲೆ ಆತನು ಅದನ್ನು ಚಡಿದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಬಗ್ಗೆ ಸೈತಾನನು ಒಂದ್ಸರಿ ಮಾರ್ಟಿನ್ ಲೂಥರ್ ಅವರಿಗೆ ಅದೇ ರೀತಿಯಾದಂಥ ಆ ಒಂದು ನೆನಪು ತಂದು ಕಾಡ್ತಾ ಇದ್ನಂತೆ. ಅವರು ಆ ಒಂದು ಪುಸ್ತಕದಲ್ಲಿ ಅವರು ಕೋಣೆಯಲ್ಲಿ ಬರೆದು ಕೂತ್ಕೊಂಡು ಬರೀತಾ ಕೂತ್ಕೊಂಡಿದ್ದಾಗ ಸೈತಾನನು ಬಂದು ದೊಡ್ಡ ಲಿಸ್ಟ್, ನೀನು ಮಾಡಿದ ಆ ತಪ್ಪು ಆ ತಪ್ಪು ಆ ತಪ್ಪು ಆ ತಪ್ಪು ಅಂತ ದೊಡ್ಡ ಲಿಸ್ಟ್. ಅವಾಗ ಇವರು ರೆಡ್ ಇಂಕ್ ಪೆನ್ನಿಂದ ಅದ್ರ ಮೇಲೆ ಈ ರೀತಿಯಾಗಿ ಎಸೆದು, ಯೇಸು ಸ್ವಾಮಿಯ ರಕ್ತ ನನ್ನನ್ನು ಎಲ್ಲ ಪಾಪಗಳಿಂದ ತೊಳೆದು ಹಾಕಿದೆ, ಈ ಆಜ್ಞಾರೂಪವಾಗಿದ್ದಂಥ ಆರೋಪ ಪಟ್ಟಿ ಅದು ಕ್ಯಾನ್ಸಲ್ ಆಗಿದೆ. ಇನ್ಫ್ಯಾಕ್ಟ್ ಈವನ್ ಜರ್ಮನ್ದಲ್ಲಿ ಅವರು ಈ ಎನ್ಕೌಂಟರ್, ಸೈತಾನನೊಂದಿಗೆ ಆದಂಥ ಈ ಎನ್ಕೌಂಟರ್ನ ಸ್ಥಳ ಪ್ರೇಕ್ಷಣೀಯ ಸ್ಥಳ, ಆ ಕೆಂಪು ಮಸಿಯ ಗುರುತು ಇನ್ನೂ ಅಲ್ಲಿ ನೋಡಲಿಕ್ಕೆ ಸಿಗ್ತದಂತೆ. ಈ ಶೋಧನೆ ಸೈತಾನನು ಯಾವಾಗಲೂ, ನಾವು ಎಂತಹ ದೊಡ್ಡ ಸೇವೆಯ ನಾಯಕತ್ವದಲ್ಲಿರ್ಬೋದು ಅಥವಾ ನಾವು ಈಗ ಆತ್ಮಿಕ ಜೀವನ ಆರಂಭಿಸುತ್ತಿರ್ಬೋದು, ಆದರೆ ಸೈತಾನನ್ ಮಾಡುವ ವಂಚಕ ಕೆಲಸ ಇದು. ದೇವರು ನಿನ್ನನ್ನು ಕ್ಷಮಿಸಿಲ್ಲ, ದೇವರು ನಿನ್ನನ್ನು ಕ್ಷಮಿಸಿಲ್ಲ, ದೇವರು ನಿನ್ನನ್ನು ಕ್ಷಮಿಸಿಲ್ಲ. ಆದರೆ ನಿನ್ನ ತಪ್ಪುಗಳನ್ನು ಏನು ಮಾಡು ಗೊತ್ತಾ, ಯೇಸು ಸ್ವಾಮಿಗೆ ಒಪ್ಪಿಸಿಕೊಡು. ಇವು ಈ ಹುಳ ನೀನು ನಿಭಾಯಿಸ್ಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ಕುರುಬನಿಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ. ಆತನು ಅದನ್ನು ಶಿಲುಬೆಯ ಮೇಲೆ ಹೊತ್ತುಕೊಂಡು ಅದಕ್ಕೆ ದಂಡನೆಯನ್ನು ವಿಧಿಸಿ, ನಿನ್ನ ವಿರುದ್ಧವಾಗಿದ್ದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ್ದಾನೆ. ಹಲ್ಲೆಲೂಯಾ, ಇಲ್ಲದಂತಾಗ ಮಾಡಿದ್ದಾನೆ. ಇಲ್ಲದಂತಾಗ ಮಾಡಿದ್ದಾನೆ ಅಂದಮೇಲೆ ಬಿಲ್ ಕೊಟ್ಟಾದ್ಮೇಲೆ, ಬಿಲ್ ಪೇಡ್ ಆದ್ಮೇಲೆ, ಬಿಲ್ ಕೊಡುವುದ್ರ ಬಗ್ಗೆ ಚಿಂತೆ ಮಾಡುವವರಿಗೆ ಏನಂತಾರೆ, ಮೂರ್ಖರು ಅಂತಾರೆ. ಪಕ್ಕದವ್ರಿಗೆ ಹೇಳ್ರಿ, ಬಿಲ್ ಪೇಡ್ ಆಗೈತ್ರಿ ಅಂತ. ಹಲ್ಲೆಲೂಯಾ. ದಂಡನೆ, ಶಿಕ್ಷೆ, ಪಾಪದ ವಿಷಯವಾಗಿದ್ದಂಥ ಆರೋಪ ಪಟ್ಟಿ, ನಿನ್ನ ಬಗ್ಗೆ ನನ್ನ ಬಗ್ಗೆ ಇದ್ದಂಥ ಆರೋಪ ಪಟ್ಟಿಯನ್ನ ನೀಗಿಸಲಾಗಿದೆ. ಶಿಲುಬೆ ಮೇಲೆ ಆತನು ಅದನ್ನು ಹೊತ್ತುಕೊಂಡು ನೀಗಿಸಿದ್ದಾನೆ. ಹಲ್ಲೆಲೂಯಾ. ಆದರೆ ನೀನು ನಿನ್ನ ಅದನ್ನು ಗಟ್ಟಿಯಾಗಿ ನಿನ್ನ ಕಡೆ ಇಟ್ಕೊಂಡ್ರೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಯೋಹಾನ 1:8-9 ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದನ್ನು ಆತನು ಇಲ್ಲದಂತಾಗ ಮಾಡಲು ಶಕ್ತನಾಗಿದ್ದಾನೆ. ಆದರೆ ನೀನೇ ಅದನ್ನು ಇಟ್ಕೊಂಡು ಜೀವಿಸಬೇಡ. ಪ್ರಿಯೇ, ನಾವು ಅನೇಕ ಸಾರಿ ಹೇಳ್ತೇವೆ, ಓ ನಾನು ಅವಾಗ ತಪ್ಪು ಮಾಡಿದ್ನಲ್ಲ ಅದಕ್ಕೆ ದೇವರು ನನಗೆ ಈಗ ಶಿಕ್ಷೆ ಕೊಡ್ತಾ ಇದ್ದಾನೆ. ಇಲ್ಲ, ಸುಳ್ಳದು. ದೇವರು ಆ ರೀತಿಯಾಗಿ ಕಾರ್ಯ ಮಾಡುವುದಿಲ್ಲ, ದೇವರು ಆ ರೀತಿಯಾಗಿ ಕಾರ್ಯ ಮಾಡುವುದಿಲ್ಲ. ನಾವು ಈ ವಿಷಯ ನೆನಪಿಟ್ಕೊಳ್ಬೇಕು. ನಮ್ಮ ತಪ್ಪುಗಳನ್ನು, ಅಪರಾಧಗಳನ್ನು ನಾವು ಆತನಿಗೆ ಒಪ್ಪಿಸಿಕೊಡುವಾಗ ಆತನು ಅದನ್ನು ನೀಗಿಸ್ತಾನೆ. ಪ್ರಿಯರ ಹಲ್ಲೆಲೂಯಾ. ಆತನು ಅದನ್ನು ನೀಗಿಸ್ತಾನೆ. ನೀನು ಹೊತ್ಕೊಳ್ಬೇಡ. ನಿನ್ನ ಪ್ರಾಣವನ್ನು ಕುಗ್ಗಿಸುತ್ತಿರುವಂಥ, ನಿನ್ನ ಪ್ರಾಣವನ್ನು ನಿರಾಶೆಗೆ ತರುತ್ತಿರುವಂಥ ಆ ಒಂದು ಹಳೆಯ ದೋಷಿ ಭಾವನೆಗೆ ಗಿಲ್ಟಿ ಫೀಲಿಂಗ್ ತರುತ್ತಿರುವಂಥ ಆ ತಪ್ಪುಗಳನ್ನೆಲ್ಲ ಯೇಸು ಸ್ವಾಮಿಗೆ ಒಪ್ಪಿಸಿಬಿಡು. ಆ ಒಳ್ಳೆ ಕುರುಬನ ಅದನ್ನೆಲ್ಲ ನೋಡಿಕೊಳ್ತಾನ್ರಿ. ಹಲ್ಲೆಲೂಯಾ. ಆತನ ಅದನ್ನೆಲ್ಲ ನೋಡಿಕೊಳ್ತಾನೆ. ಸೊ ಒಂದು ಈ ವಿಷಯ, ಬಟ್ ಮನಗುಂದುವಂತೆ ಮಾಡುವಂಥದ್ದು ಇದು. ಅದನ್ನೇ ನಾವು ಆ ಕೀರ್ತನೆಯಲ್ಲಿ, ವಿಶೇಷವಾಗಿ 38 ಕೀರ್ತನೆಯಲ್ಲಿ ನೋಡಿದ್ದು. ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟಿವೆ,
ಅನೇಕರು ನಾವು ಇಲ್ಲಿ ನಮ್ಮ ಅಪರಾಧಗಳಲ್ಲಿ ಮುಳುಗಿ ಹೋದಂಥ ಸ್ಥಿತಿಯಲ್ಲಿ ನಮಗಿದ್ರೆ ಈ ದಿವಸ ನಮ್ಮ ಒಳ್ಳೆಯ ಕುರುಬನ್ ಹೇಳ್ತಾ ಇದ್ದಾನೆ, ನಿನ್ನ ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನನ್ನ ಕಡೆಗೆ ಒಪ್ಪಿಸಿಬಿಡು, ನಾನು ಅದನ್ನು ನಿಭಾಯಿಸುತ್ತೇನೆ. ನಿನಗೆ ಅದನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಇಲ್ಲ, ಅದನ್ನು ನೀನು ನಿನ್ನ ಕಡೆಗೆ ಇಟ್ಟುಕೊಂಡಷ್ಟು ಸಾರಿ ನೀನು ಬಗ್ಗಿ ನೀನು ದುಃಖದಿಂದ ವಿಕಾರಿಯಾಗಿ ನೀನು ಹೊರಲಾರದಂಥ ಭಾವ ಹೊತ್ತು ಅದುಮೆ ಬಿಟ್ಟಂಥ ಜೀವನ ಜೀವಿಸುತ್ತಿ. ಆದರೆ ನಿನ್ನ ಅಪರಾಧಗಳನ್ನು ದೇವರ ಕಡೆಗೆ ಒಪ್ಪಿಸಿಕೊಟ್ರೆ ಅದನ್ನು ಆತನು ತಾನೇ ನೀಗಿಸ್ತಾನೆ, ನೀನು ಹೊಸ ಜೀವ ಹೊಂದಿಕೊಂಡು ಜೀವಿಸೋದಕ್ಕೆ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. ಕೆಲವೊಂದು ಸಾರಿ ನಮ್ಮ ನೆನಪುಗಳು ಕಾಡ್ತದ್ರಿ, ಏನು ಗೊತ್ತಾ, ಈ ಹಳೆಯ ತಪ್ಪುಗಳು ಒಂದು, ಬಟ್ ಕೆಲವೊಂದು ಸಾರಿ ದುಃಖದ ನೆನಪುಗಳು, ಈ ದೋಷಿ ಭಾವನೆ ಅನ್ನುವಂಥದ್ದು ನಾವು ಮಾಡಿದ ಕಾರ್ಯಗಳಿಂದ, ನಾವು ಮಾಡಿದ ತಪ್ಪುಗಳಿಂದ ದೋಷಿ ಭಾವನೆ ಕಾಡ್ತದೆ. ಆದರೆ ದುಃಖದ ಒಂದು ನೆನಪುಗಳು ಅನೇಕ ಸಾರಿ ಬರುವಂಥದ್ದು ಮತ್ತೊಬ್ಬರು ನಮ್ಮ ವಿರುದ್ಧವಾಗಿ ಮಾಡುವ ತಪ್ಪುಗಳು. ನೀವು ಯಥಾರ್ಥವಾಗಿದ್ದರು, ಬಹಳ ಒಳ್ಳೆಯವರಾಗಿ ಜೀವಿಸ್ತಾ ಇದ್ರು, ಆದರೆ ನಿಮ್ಮ ಬಗ್ಗೆ ಸುಳ್ಳು ಸುಳ್ಳಾಗಿ ಮಾತಾಡೋದು, ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ವಿಷಯಗಳನ್ನ ಹೇಳುವುದು, ನಿಮ್ಮ ಬಗ್ಗೆ ಅನೇಕ ರೀತಿಯಾದಂಥ ಹೊಲಸಾದ ಸಂಗತಿಗಳನ್ನೆಲ್ಲ ಹೇಳುವಂಥದ್ದು ಆಗ್ತದ ಜಗತ್ತಿನಲ್ಲಿ ಆಗ್ತದ ಇದು, ರೈಟ್? ನೀವೇನೋ ಮಾಡಿಲ್ಲ, ನೀವು ಯಥಾರ್ಥವಾಗಿ ಒಳ್ಳೆಯವರಾಗಿ ಜೀವಿಸ್ತಾ ನಿಮ್ಮ ಪೂರ್ತಕ್ಕೆ ನೀವು ಜೀವಿಸ್ತಾ ಇದ್ರ ಲೋಕ ಬಿಡುವುದಿಲ್ಲ ನಿಮ್ಮ, ಏನೇನೋ ಅಂಟಿಸ್ತದೆ, ಏನೇನೋ ಹೇಳ್ತದೆ. ಇದು ಅನೇಕ ಸಾರಿ ದುಃಖಕರವಾದ ನೆನಪುಗಳಿಗೆ ಕಾರಣವಾಗ್ತದೆ ಅಲ್ವಾ, ರೈಟ್? ನನ್ನ ಸಂಬಂಧಿಕರು ನನಗೆ ಆ ಸಮಯದಲ್ಲಿ ಹಂಗಂದ್ರು, ನಮ್ಮ ಅತ್ತೆ ಹೀಗಂದ್ರು, ನಮ್ಮ ಮಾವ ಹೀಗಂದ್ರು, ನನ್ನ ಗಂಡ ಹೀಗಂದ. ಇದು ನೀನು ಮಾಡಿದ ತಪ್ಪಲ್ಲ, ಇದು ಹೊರಗಡೆಯವರು ಬೇರೆಯವರು ನಿನ್ನ ಮೇಲೆ ಮಾಡುವಂಥ ವಿಷಯಗಳಿಂದ ನಿನಗೆ ಆಗುವಂಥ ನೋವು. ಸೊ ಮನಸ್ಸಿಗೆ ನೋವು ಆಗುವಾಗ ಏನಾಗ್ತದೆ ಗೊತ್ತಾ, ಯಾವಾಗ ವೆನ್ ಯುವರ್ ಇಮೋಷನ್ಸ್ ಆರ್ ಹರ್ಟ್, ಫಸ್ಟ್ ಥಿಂಗ್ ಆಗುವಂಥದ್ದು ಸಡನ್ಲಿ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಲೋನ್ಲಿ, ಒಂಟಿತನ ಕಾಡ್ತದೆ. ಹೊರಗಡೆ ಏನಾಗಲ್ಲ, ಬಟ್ ಒಳಗಡೆ ನನ್ಗ್ಯಾರಿದ್ದಾರೆ. ಹೃದಯ ಒಡೆಯುವಂತಹ ಕ್ರಿಯೆಗಳನ್ನು ಜನರು ನಮ್ಮ ವಿರುದ್ಧವಾಗಿ ಮಾಡ್ತಾರೆ, ದುಃಖವಾಗ್ತದೆ, ಒಂಟಿತನ ಕಾಡ್ತದೆ. ದುಃಖವಾಗಿ ಒಂಟಿತನ ಕಾಡ್ತಾ ಇರುವಾಗ ಪರಿಹಾರ ಏನು? ಕೆಲವರು ಪಾರ್ಟಿ ಮಾಡಕ್ ಹೋಗ್ತಾರೆ. ಕೆಲವೊಂದು ಸಾರಿ ಒಂದು ವೇಳೆ ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೆಲವೊಂದು ಹೇಳ್ತಾ ಕೂತ್ಕೊಳ್ತಾರೆ. ಕೆಲವರು ನನಗೆ ಯಾವಾಗಲೂ ಹಿಂಗ, ನನಗೆ ಯಾವಾಗಲೂ ಹಿಂಗ ಅಂತ, ಅದು ಪಿಟಿ ಪಾರ್ಟಿ ಅಂತಾರೆ ಇದಕ್ಕೆ. ಓಕೆ, ಅದನ್ನು ಮಾಡ್ತಾ ಕೂತ್ಕೊಂಡು ಯಾವಾಗಲೂ ನನಗೆ ಹಿಂಗೆ ಮಾಡ್ತಾರೆ ಅವರು, ಯಾವಾಗಲೂ ಹಿಂಗೆ ಹೇಳ್ತಾ ಇರ್ತಾರೆ ಅವರು. ಓಕೆ, ಎಲ್ಲರಿಂದ ದೂರವಾಗಿ ಒಂಟಿಯಾಗಿರಲು ಕೆಲವರು ಹೋಗ್ಬಿಡ್ತಾರೆ, ಮಾತಿಲ್ಲ, ಯಾರು ಕೂಡ ಮಾತಾಡ್ತಾ ಇಲ್ಲ, ಸರಿಯಾಗಿ ವರ್ತಿಸ್ತಾ ಇಲ್ಲ. ಯಾಕೆ? ಮನಸ್ಸಿಗೆ ನೋವಾಗಿದೆ. ಇದೆಲ್ಲ ಮಾಡದೆ ಪ್ರಿಯರೇ ನಾವು ಯೇಸು ಸ್ವಾಮಿ ಕಡೆಗೆ ಬರುವುದಾಗಿದ್ರೆ, ಒಳ್ಳೆ ಕುರುಬನ ಕಡೆಗೆ ಬರುವುದಾಗಿದ್ರೆ, ನಮ್ಮ ಮನ ಗುಂದಿದಂತ ಈ ಆತ್ಮವನ್ನು ಉಜ್ಜೀವಿಸ ಮಾಡ್ತಾನೆ. ಯಾವಾಗ ಗೊತ್ತಾ? ಈ ದುಃಖದ ನೆನಪುಗಳನ್ನ ನಾವು ಒಪ್ಪಿಸಿಕೊಡುವಾಗ. ಒಂದು ಘಟನೆ ನಿಮ್ಗೆ ನೆನಪಿರಬಹುದು, ವಿಶೇಷವಾಗಿ ಈ ದುಃಖದ ನೆನಪು ಕಾಡ್ತದೆ, ಅದ್ರ ನೆನಪು ಇರ್ತದೆ ಅಂತ ನಾವು ಹೇಳುವಾಗ 31ನೇ ಕೀರ್ತನೆಯಲ್ಲಿ 9-10 ವಚನ ನೋಡ್ರಿ. ಯಹೋವನೇ ಕರುಣಿಸು, ಕಷ್ಟದಲ್ಲಿ ಬಿದ್ದಿದ್ದೇನೆ, ನನಗುಂಟಾದ ಬಾಧೆಯ ದೆಸೆಯಿಂದ ನನ್ನ ಕಣ್ಣು ಗುಡ್ಡು ಸೇದಿ ಹೋಗಿದೆ, ದೇಹಾತ್ಮಗಳು ಕುಗ್ಗಿ ಹೋದವು, ನನ್ನ ಜೀವಮಾನವೆಲ್ಲ ದುಃಖದಲ್ಲಿಯೂ ನಿಟ್ಟುಸಿರಿನಲ್ಲಿಯೂ ಕಳೆದು ಹೋಗುತ್ತಾ ಇದೆ. ಕೆಲವೊಂದು ಸಾರಿ ನಾವು ಯಾಕೆ ದುಃಖದಲ್ಲಿ ಬಿದ್ದಿದ್ದೇವೆ ಅಂತ ಯೋಚಿಸುವಾಗ ನಾವು ನಮ್ಮ ಮೂರ್ಖತನದಿಂದಾಗಿ ಅನೇಕ ಸಾರಿ ಹುಚ್ಚುಚ್ಚರಾಗಿ ವರ್ತಿಸಿರ್ತೇವೆ. ಅದಕ್ಕೆ ನಮಗೆ ಆ ದುಃಖದ ಒಂದು ಕಾರಣಗಳಿರ್ಬೋದು. ಆದರೆ ಕೆಲವೊಂದು ಸಾರಿ ನಾವು ಪ್ರೀತಿಸುವವರು ಅವರು ದುಃಖಿಸ್ತಾ ಇರುವುದರಿಂದ ನಾವು ಸಹ ದುಃಖ ಅನುಭವಿಸುವಂಥ ಸ್ಥಿತಿ ಆಗಿರ್ತದೆ. ಅದು ಹಾನಿ ಆಗಿರುವುದರಿಂದ ಅಥವಾ ಅನ್ಯಾಯದ ನಿಮಿತ್ತ ದುಃಖ ಪಡುವಂಥದ್ದುಂಟು.
ದಾವಿದನ್ನ ಈ ಒಂದು ನೆನ್ಪು ನಾವು ಇಟ್ಕೊಳ್ಳೋಣ. ಎರಡನೇ ಸಮುವೆಲನ ಪುಸ್ತಕ 12ನೇ ಅಧ್ಯಾಯದೊಳಗೆ ಈ ಘಟನೆ ಒಂದು ಪರಿಚಿತವಾದಂಥ ಘಟನೆ. ಬತ್ಷೀಬಳೊಂದಿಗೆ ವ್ಯಭಿಚಾರ ಮಾಡಿ ಬತ್ಷೀಬಳ ಗಂಡನನ್ನ ಕೊಲೆ ಮಾಡಿಸಿದ ದಾವಿದ. ಸೊ ಅವನ ಆ ದೋಷಿ ಭಾವನೆ, ದುಃಖದ ಆ ಒಂದು ಮನವರಿಕೆಯ ಒಂದು ಅನುಭವವನ್ನು 51ನೇ ಕೀರ್ತನೆಯಲ್ಲಿ ನಾವು ಓದ್ತೇವೆ. ಓಕೆ, ಅಪರಾಧದ ಅರಿವಿನಿಂದ ಆ ಕೀರ್ತನೆಯನ್ನು ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ನಿಮಗೆ ಗೊತ್ತಿರುವಂಥ ಒಂದು ಸತ್ಯವಿದು, ಘಟನೆ ಇದು. ಬತ್ಷೀಬಳು ಗರ್ಭಿಣಿಯಾದಳು, ಮಗುವನ್ನು ಹೆತ್ತಳು. ಆ ಮಗು ಸ್ವಲ್ಪ ಸಮಯದಲ್ಲಿ ಅನಾರೋಗ್ಯಕ್ಕೆ ಒಳಗಾಯಿತು. ಸೊ ಅನಾರೋಗ್ಯಕ್ಕೆ ಒಳಗಾದಾಗ ದಾವೀದನು ಉಪವಾಸದಿಂದ ಪ್ರಾರ್ಥಿಸಿದ. ದಾವೀದನು ದೇವರ ಮುಂದೆ ಬೇಡಿಕೊಂಡ. ಆ ಮಗುವಿಗೆ ಜೀವ ಕೊಡುವುದಕ್ಕಾಗಿ, ಆರೋಗ್ಯ ಕೊಡುವುದಕ್ಕಾಗಿ ಬಹಳ ವ್ಯಥೆಪಟ್ಟು ಪ್ರಾರ್ಥಿಸಿದ. ಒಬ್ಬ ತಂದೆಯಾಗಿ ಯಥಾರ್ಥವಾಗಿ ಬಹಳ ಕಣ್ಣೀರಿಟ್ಟು ಉಪವಾಸ ಮಾಡಿ ಎಲ್ಲ ಪ್ರಾರ್ಥಿಸಿದ. ಮಗು ಸತ್ತೋಯ್ತು, ಮಗು ಬದುಕಲಿಲ್ಲ. ಈಗ ಏನ್ ಮಾಡಬೇಕು? ನಾವು ಪ್ರಿಯರೇ, ದಾವಿದನ ಏನು ಮಾಡಿದ್ನೋ ಆ ವಿಧಾನ ಅನುಸರಿಸಿದ್ರೆ ನಮ್ಮ ಅನೇಕ ಕೆಟ್ಟ ನೆನಪುಗಳು, ನಮಗೆ ದುಃಖಕ್ಕೆ ಏನು ಕಾರಣವಾಗಿದೆಯಲ್ಲ ಅದನ್ನೆಲ್ಲ ಜಯಿಸಲಿಕ್ಕೆ ಸಾಧ್ಯ. ಏನು ಮಾಡಿದ್ನೋ ನಾವು ಎರಡನೇ ಸಮುವೆಲನ ಪುಸ್ತಕ 12ನೇ ಅಧ್ಯಾಯ 22ರಿಂದ ನಾವು ಓದುವಾಗ ಪ್ರಿಯರೇ, ಅವನು ಬಹಳ ಸ್ಪಷ್ಟವಾಗಿ ತಾನು ಬದಲಾಯಿಸುವುದಕ್ಕೆ ಆಗದಿರುವಂಥದ್ದನ್ನು ಒಪ್ಪಿಕೊಂಡ, ಸ್ವೀಕರಿಸಿದ ಅದನ್ನು. ನಾವು ಐ ಕಾಂಟ್ ಚೇಂಜ್ ಎನಿಥಿಂಗ್, ದ್ಯಾಟ್ ವಿಚ್ ಯು ಕೆನಾಟ್ ಚೇಂಜ್, ಅಕ್ಸೆಪ್ಟ್ ದಟ್. ಓಕೆ, ಈಗ ಅವ್ರು ಹೆಂಗಂದ್ರು, ಅವ್ರು ನಿಮ್ಗೆ ಈಗ ಬೈದ್ರು, ಈಗ ಎಲ್ಲ ಆಗಿ ಹೋಗಿದೆ ಅದು. ಓಕೆ, ಮುಗಿದು ಹೋದ ಕತೆ ಅದು. ಈಗ ಮುಗಿದು ಹೋದ ಕಥೆಯ ಬಗ್ಗೆ ತಿರುಗಿ ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ದಂಗ, ಅಥವಾ ವಾರಕ್ಕೊಂದ್ಸಾರಿ ಅದ್ರ ಬಗ್ಗೆ ಜಾತ್ರೆ ಮಾಡ್ದಂಗ, ತೀರ್ಥಯಾತ್ರೆಗೆ ಅದಕ್ಕೆ ಹೋಗಿ ಬರೋದ್ರಿಂದ ಅದು ಪರಿಹಾರ ಆಗುವುದಿಲ್ಲ ಅದು. ಓಕೆ, ಸೊ ನೀನು ಯಾಕೆ ಅದ್ರ ಬಗ್ಗೆ ಹಗಲಲ್ಲೇ ಹೋಗಿ ನೆನಪು ಮಾಡ್ಕೊಂಡು ಕೂತ್ಕೊಳ್ತಿ? ದಾವಿದ್ ಮಾಡಲಿಲ್ಲ. ದಾವಿದ್ ಏನ್ ಮಾಡ್ತಾನೆ ನೋಡ್ರಿ, 12ನೇ ಅಧ್ಯಾಯ 22-23 ವಚನ ಹೇಳ್ತದೆ. ದಾವಿದನು ಅವರಿಗೆ ಹುಡುಗನು ಜೀವದಿಂದ ಇದ್ದಾಗ ಒಂದು ವೇಳೆ ಯಹೋವನು ಕೃಪೆ ಮಾಡಿ ಅವನನ್ನು ಉಳಿಸಾನು ಅಂದುಕೊಂಡು ಉಪವಾಸ ಮಾಡಿದನು ಆಗ್ತಾನು. ರೈಟ್, ಈಗ ಸತ್ತಿದ್ದಾನಲ್ಲ, ನಾವು ಯಾಕೆ ಉಪವಾಸ ಮಾಡಬೇಕು? ವಾಟ್ ಅ ಲಾಜಿಕಲ್ ಕ್ವಶನ್, ರೈಟ್? ಸತ್ತಿದ್ದಾನೆ, ಏನ್ ಮಾಡ್ಬೇಕು ಇವಾಗ? ನಾನು ಕೂತ್ಕೊಂಡು ಹತ್ಕೊಂಡು ಕುಂತು, ಓಕೆ ಹತ್ತು ಮುಗಿದೋಯ್ತು, ಹೂನ್ ಇಟ್ಟು ಬಂದೆ, ಅದ್ರ ಬಗ್ಗೆ ಮತ್ತೆ ನಾನು ಇನ್ನೂ ದೇವ್ರೇ ನಾನೇ ಉಪವಾಸ ಮಾಡ್ಬೇಕು? ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದ ಆದೀತೇ, ನಾನಾಗಿ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆ. ಏನ್ ಮಾಡಿದ್ ಗೊತ್ತಾ? ಐ ಆಮ್ ಅಕ್ಸೆಪ್ಟಿಂಗ್ ದಿಸ್ ಆಸ್ ಮೈ ರಿಯಾಲಿಟಿ. ನಾನು ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೋವಾಗಿದೆ, ಆದರೆ ಕೆಲವು ಸಂಗತಿಗಳನ್ನ ಎಷ್ಟು ದುಃಖಪಟ್ಟರು ಈಗ ಮಾತಾಡಿದಾರಪ್ಪ, ಮನಸ್ಸು ನೋಯಿಸಿದಾರಪ್ಪ, ನೆನಪು ಮಾಡಿಕೊಂಡ್ರೆ ನೋವು ಆಗ್ತದಪ್ಪ. ಆದರೆ ನೆನಪು ಮಾಡ್ತಾ ಕಣ್ಣೀರು ಸುರಿಸ್ತಾ ಇಡೀ ದಿವಸ ಕಣ್ಣೀರು ಸುರಿಸ್ತಾ ಕೂತ್ಕೋ, ಆಡಿದ ಮಾತು ಬದಲಾಯಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಮಾತಾಗಲೇ ಆಗೋಯ್ತು, ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಈ ವಿಷಯ ನೆನ್ಪಿಟ್ಕೊಳ್ಬೇಕ್ರಿ, ನಾವು ನಮ್ಮ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಕ್ಕೆ ಸಾಧ್ಯವಿಲ್ಲ, ನಮ್ಮ ನೋವುಗಳನ್ನು ಕೂಡ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಬಣ್ಣ ಬದಲಾಯಿಸ್ಲಿಕ್ಕೆ ಸಾಧ್ಯ. ಫೇರ್ ಆ್ಯಂಡ್ ಲವ್ಲಿ ಹಚ್ಕೋಬೋದು ಅಷ್ಟೇ, ಬಟ್ ಸ್ವಲ್ಪ ಲೈಟ್ ಆಗ್ಬೋದು ಅಷ್ಟೇ, ಬಟ್ ಏನು ಗೊತ್ತಾ, ಬೇರೆ ಏನೂ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಯಾವ ಈಗ ಒಂದು ವೇಳೆ ಓಲ್ಡೆಸ್ಟ್ ಸನ್ ಆಗಿ ಹುಟ್ಟಿದ್ರೆ, ಹಿರಿಯ ಮಗನಾಗಿ ಹುಟ್ಟಿದ್ರೆ ನಾನು ಅದನ್ನು ಚೇಂಜ್ ಮಾಡಿ ಸೆಕೆಂಡ್ ಸನ್ ಆಗ್ತೀನಿ ಅದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ನೀನು ಯಾವ ಮನೆಯೊಳಗೆ ಹುಟ್ಟಿದ್ದಿ ಅದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ನೀನು ಕೆಲವೊಂದು ಬದಲಾಗದ ಸಂಗತಿಗಳು ಇದನ್ನು ಒಪ್ಪಿಕೊಳ್ಳಲೇಬೇಕು. ಅಕ್ಸೆಪ್ಟೆಡ್. ಓಕೆ, ಎರಡನೆಯದು, ನಿನ್ನ ದುಃಖದ ನೆನಪುಗಳು ನೀಗಿಸುವುದು ಹೇಗೆ ಅಂತಂದರೆ, ಅವುಗಳಿಗೆ ಭಾಳ ಕಿಮ್ಮತ್ತು ಕೊಟ್ಕೊಳ್ಳೋದಕ್ಕಿಂತ ಬದಲಾಗಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಬಿಡಬೇಕು. ಅದನ್ನು ದೊಡ್ಡದು ಮಾಡದೆ,
ದೇವರಿಗೆ ಒಪ್ಪಿಸಿ ಬಿಟ್ಟು ಬಿಡವು. ನೋವು ಪೇನ್ ಏನಿದೆಯಲ್ಲ ಅದು ನಿನ್ನ ಕೈಯಲ್ಲಿಲ್ಲ, ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಆದರೆ ದುಃಖ ಗ್ರೀಫ್ ಇಟ್ಸ್ ಯುವರ್ ಚಾಯ್ಸ್, ನಿನ್ನ ಆಯ್ಕೆ. ಅದಕ್ಕೆ 37 ಕೀರ್ತನೆಯಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ಮಾರ್ಗಗಳನ್ನು ದೇವ್ರಿಗೆ ಒಪ್ಪಿಸು, ಸರೆಂಡರ್ ದಮ್. ದಾವಿದನು ಅದನ್ನೇ ಮಾಡಿದ. ದುಃಖಿಸಿದ ನೋಡ್ರಿ 24 ವಚನ, ದಾವಿದನು ತನ್ನ ಹೆಂಡತಿಯಾದ ಬಚ್ಚಿಬಳ ಬಳಿಗೆ ಹೋಗಿ ಆಕೆಯನ್ನು ಸಂತೈಸಿ ಆಕೆಯ ಸಂಗಡ ಮಲಗಿದನು. ಆಕೆ ಮಗನನ್ನು ಹೆತ್ತಾಗ ಅವನಿಗೆ ಸೊಲೊಮೋನನೆಂದು ಹೆಸರಿಟ್ಟನು. ಯಹೋವನ್ನು ಹುಡುಗನನ್ನು ಪ್ರೀತಿಸಿದನು. ಪ್ರವಾದಿಯಾದ ನಾಥಾನನು ಯಹೋವನು ತನಗೆ ಆಜ್ಞಾಪಿಸಿದಂತೆ ಆತನಿಗೋಸ್ಕರ ಹುಡುಗನಿಗೆ ಇದಿದ್ಯನು ಎಂದು ಹೆಸರಿಟ್ಟನು. ಒಂದು ಇದು ಬಹಳ ಮಹತ್ವದ ಸತ್ಯ. ನಾವು ಜೀವದಿಂದ ಇದ್ದಾಗ ಅಳ್ತಾ ಕೂತ್ಕೊಂಡು, ಇನ್ಫ್ಯಾಕ್ಟ್ ಆಕ್ಚುಲಿ ಮೇಲಿನಿಂದ ನೀವು ನೋಡಿದರೆ 19 ವಚನದಿಂದ ನೋಡ್ರಿ, ಸೇವಕರು ಈ ಪ್ರಕಾರ ಗುಜುಗುಜು ಮಾತಾಡುವುದನ್ನು ದಾವಿದನು ಕಂಡು ಮಗುವು ಮೃತಿ ಹೊಂದಿತ್ತೆಂದು ತಿಳಿದು ಸೇವಕರನ್ನು ಮಗುವು ಸತ್ತಿತ್ತೋ ಎಂದು ಕೇಳಿದನು. ಆಲ್ಮೋಸ್ಟ್ ಅವನು ಎಕ್ಸ್ಪೆಕ್ಟ್ ಮಾಡಕತ್ತಿದ್ದ, ಅವನು ಕೇಳ್ತಾನೆ ದೇವ್ ಮಗು ಸತ್ತನೆ ಅಂತ ಕೇಳಿದ. ಹೌದಂತಂದ್ರು, ಅವರು ಸತ್ತಿತ್ತು ಎಂದು ಉತ್ತರ ಕೊಟ್ಟರು. 20 ವಚನ, ಅದಕ್ಕೆ ಏನು ಮಾಡಿದ್ದ ದಾವಿದ, ದಾವಿದನು ನೆಲದಿಂದೆದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿ ಯಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಹಾಲೆಲೂಯಾ. ಯಾವುದು ಬದಲಾಯಿಸುವುದಕ್ಕೆ ಆಗುವುದಿಲ್ಲಲ್ಲ ಅದನ್ನು ಒಪ್ಪಿಕೊಳ್ಳಬೇಕು. ಯಾವುದಕ್ಕೆ ಬೆಲೆ ಕೊಡಬೇಕು, ಎದ್ದ ಆರಾಧನೆಗೆ ಬರಬೇಕ್ರೆ. ಮನ್ಯಾಗ ಕುಂತು ನನ್ಗೆ ಹಂಗಂದ್ರು, ನಾನು ಅತ್ತಿ ಹಿಂಗಂದ್ರು, ನನ್ನ ಗಂಡ ಹಿಂಗಂದ, ಓ ನನ್ನ ಮರೆಯವ್ರು ಹಂಗಂದ್ರು, ಅದ್ಕೊಂಡು ಕುಂದ್ರು ಅಲ್ಲೇ ಮನೆ ಗುಂಡಿದವನ್ನ ಕುಂದಿರ್ತಿ. ದಾವಿದ ಏನು ಮಾಡ್ದ, ಮಗು ಸತ್ತು ಹೋಯ್ತು, ಏನು ಮಾಡೋಕ್ಕೆ ಸಾಧ್ಯ, ಚೇಂಜ್ ಮಾಡೋಕ್ಕೆ ಸಾಧ್ಯ, ಸಾಧ್ಯ ಇಲ್ಲ. ಎದ್ದು ಬಂದು ಏನು ಮಾಡಿದ, ಆರಾಧನೆಗೆ ಬಂದವರು. ಹಾಲೆಲೂಯಾ, ಆರಾಧನೆ ಮಾಡಿದ. ನಿನ್ನ ಬದಲಾಯಿಸೋದಕ್ಕೆ ಆಗದ್ದನ್ನ ಬಿಟ್ಬಿಡು, ದೇವ್ರಿಗೆ ಒಪ್ಪಿಸಿಕೊಡು, ಎದ್ದು ಬಂದು ಆರಾಧನೆಗೆ ಬಾ. ಕೆಲವ್ರು ನೀನು ಮನ್ಯಾಗ ಕುಂತ ಗಂಟು ಮಾರಿ ಹಾಕೊಂಡು ಕೂತ್ಕೊಂಡ್ರೆ ಬದಲಾಗೋದಿಲ್ರಿ. ಹಾಲೆಲೂಯಾ, ಏನು ಚೇಂಜ್ ಆಗಲ್ಲ. ಓಕೆ, ಏನು ಚೇಂಜ್ ಆಗಲ್ಲ, ನೀನ್ ಆ ವಿಷಯ ಬದಲಾಗಲ್ಲ. ಎದ್ದು ಬಂದು ಆರಾಧನೆಗೆ ಬಾ. ದಾವಿದನು ಮಾಡಿದ್ದ ಅದೇ. ಹಾಲೆಲೂಯಾ, ದಾವಿದನು ಅದನ್ನೇ ಮಾಡಿದ್ದು. ಸೊ 24 ವಚನ ನೋಡಿದಂತೆ, ಕಳೆದು ಹೋದದ್ರ ಬಗ್ಗೆ ಚಿಂತಿಸದೆ ನಿಮಗಿರುವ ವಿಷಯದ ಬಗ್ಗೆ ಯೋಚಿಸಿದ, ಅದನ್ನೇ ಮಾಡಿದ. ಅವನು ದುಃಖ ಪಡುವುದನ್ನು ಬಿಟ್ಟು, ಓ ಮಗು ಸತ್ತಿರ್ಬೋದು ಬಟ್ ಬಚ್ಚಿಬಳು ಅದಾಳಲ್ಲ, ಹಾಲೆಲೂಯಾ, ನಿನಗೇನು ದೇವ್ರು ಕೊಟ್ಟಾನೆ ಅದನ್ನು ಈ ನೆನಪು ಮಾಡ್ಕೊ. ಹಾಲು ಮಾಡುವಾಗ ಏನಾಕ್ಯದ ಗೊತ್ತಾ, ಸೊಲೊಮೋನನ ಅಂತ ಮಗ ಹುಡ್ತಾನ್ರಿ. ಬಟ್ ಏನಿಲ್ಲ, ಇಲ್ಲ ಇಲ್ಲ ಅಂತ ನೀ ಕೂತ್ಕೊಂಡೆ ಹಂಗೆ ಕುಂತಿರ್ತಿ, ಸೊಲೊಮೋನ್ ಬರುವುದೇ ಇಲ್ಲ. ಒಪ್ಪಿಸ್ಕೊಟ್ಟು ದೇವರಿಗೆಲ್ಲ. ಪ್ರಿಯೇ, ನಾವೆಲ್ಲ ಅನೇಕ ಸಾರಿ ದುಃಖದಿಂದ ಕುಳಿತಿದ್ದೇವೆ, ಆದರೆ ನೆನ್ಪಿಟ್ಕೊಳ್ಳಣ್ರಿ, ದೇವರು ಅನೇಕ ಸಾರಿ ನಮ್ಮ ಜೀವಿತದ ವಿಷಯದಲ್ಲಿ ಕೈ ಚೆಲ್ಲಿಲ್ಲರಿ. ಹಾಲೆಲೂಯಾ, ದೇವರು ಕೈ ಚೆಲ್ಲಿಲ್ಲ. ದೇವ್ರಿಗೆ ಇನ್ನೂ ಅನೇಕ ಯೋಜನೆಗಳಿದೆ ನಮ್ಮ ಜೀವಿತದ ಬಗ್ಗೆ. ಹಾಲೆಲೂಯಾ, ದೇವ್ರಿಗೆ ಅನೇಕ ಯೋಜನೆಗಳಿದೆ. ಸೊ ನಿಮಗೆ ಕೆಲವೊಂದು ಸಾರಿ ಅನಿಸ್ಬೋದು, ಹಂಗಂದ್ರೆ ಹಿಂಗಂದ್ರೆ ನನ್ನ ಮುಂದೆ ಹೋಯ್ತು ನನ್ನ ಲೈಫು. ಯಾಕಂದ್ರೆ ನೋವಾಗುವಾಗ ಇಮ್ಮಿಡಿಯೇಟ್ಲಿ ಬನ್ ಯುವರ್ ಹರ್ಟ್. ನಿನಗೆ ಇಮ್ಮಿಡಿಯೇಟ್ ಆಗುವಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ ಲೋನ್ಲಿನೆಸ್, ಯಾರಿಲ್ಲ ನನಗಾಗಿ. ಅಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗಾಗಿದ್ದಾನೆ. ಹಾಲೆಲೂಯಾ, ದೇವರು ನಮಗಾಗಿದ್ದಾನೆ. ಎದ್ದು ಬಂದು ಆರಾಧಿಸು, ದೇವರ ಕಡೆಗೆ ಆ ನೋವನ್ನು ಒಪ್ಪಿಸಿಕೊಡು. ಯಾಕಂದ್ರೆ ಎಲ್ಲಿಯವರೆಗೆ ನಿನ್ನ ಜೀವದಿಂದ ಇದ್ದಿ, ದೇವರನ್ನು ಕೆಲಸ ಮುಗಿಸಿಲ್ಲ. ಹಾಲೆಲೂಯಾ, ಎಲ್ಲಿಯವರೆಗೆ ಯುವರ್ ಆಸ್ ಲಾಂಗ್ ಆಸ್ ಯು ಆರ್ ಅಲೈವ್ ಹೀ ಸ್ಟಿಲ್ ವರ್ಕಿಂಗ್ ಆನ್ ಮೀ. ಇಂಗ್ಲಿಷ್ ನೋಡಿ ಹಾಡ್ದು, ಹೀ ಸ್ಟಿಲ್ ವರ್ಕಿಂಗ್ ಆನ್ ಮೀ. ಓಕೆ, ಕೆಲಸ ಮಾಡ್ತಾ ಇದೆ. ಸತ್ತೋರೊಳಗೆ ಕೆಲಸ ಮಾಡಲ್ರಿ, ಜೀವದಿಂದ ಇದ್ದವರು ಅದೇವಲ್ಲ ಇಲ್ಲಿ. ಹಾಲೆಲೂಯಾ, ಓಕೆ. ಸೊ ಜೀವದಿಂದ ಇದ್ದಿದ್ರೆ ದೇವರು ತನ್ನ ಕೆಲಸ ಇನ್ನೂ ನಡೆಸಿದ್ದಾನೆ. ಹಾಲೆಲೂಯಾ,
ಮುಗಿದು ಸತ್ತೋದ ಮೇಲೆ ಮುಗಿದು ಚಾಪ್ಟರ್ ಕ್ಲೋಸ್, ಅದನ್ನು ಮತ್ತೆ ವಾಪಸ್ ಅಲ್ಲಿ ಹೋಗೋದಿಲ್ಲ. ಬಟ್ ನೆನ್ಪಿಟ್ಕೊಳ್ಳೋಣ, ಏಷಾಯ 61:3 ಹೇಳ್ತದೆ, ಬಹಳ ಮಹತ್ವದ ವಚನ ಅದು. ನಾವು ಅನೇಕ ಸಾರಿ ದೇವರ ಈ ಉದ್ದೇಶ, ಈ ಸಾಮರ್ಥ್ಯದ ಬಗ್ಗೆ ನಾವು ಅಲಕ್ಷ್ಯ ಮಾಡ್ತೇವೆ. ಆದರೆ ನೆನ್ಪಿಟ್ಕೊಳ್ಳೋಣ, 61 ಈ 3 ವಚನ, ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶ್ರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೇಸು ಸ್ವಾಮಿಯ ಮುಖಾಂತರ ನಮಗೆ ಇದೆಲ್ಲ ಸಾಧ್ಯ. ಹಲ್ಲೆಲೂಯಾ, ಇದೆಲ್ಲ ಸಾಧ್ಯ. ನಾವು ಇದನ್ನು ಮರೀಬಾರದು, ಬಹಳ ಮಹತ್ವದ ಅಂಶ. ಸೊ ಒಂದು ನಮ್ಮ ದೋಷಿ ಭಾವನೆ, ಎರಡನೇದು ನಮ್ಮ ದುಃಖದ ನೆನಪುಗಳು, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಪ್ರಿಯರೇ, ಅನೇಕ ಸಾರಿ ನಮ್ಮನ್ನು ಮನಗುಂದಿಸುವಂತೆ ಮಾಡುವಂಥದ್ದು ನಮ್ಮೊಳಗಿರುವಂಥ ದ್ವೇಷ. ದ್ವೇಷ ಅನಿಸ್ಬೋದು, ಇಲ್ರಿ ನಾನು ಯಾರನ್ನೂ ದ್ವೇಷ ಮಾಡಲ್ಲ, ಬಟ್ ನಿನಗೆ ಗೊತ್ತಿದೆ ದೋಷಿ ಭಾವನೆ ಬರುವುದು ನಾನು ಇತರರಿಗೆ ಮಾಡಿದ ಕಾರ್ಯಗಳಿಂದ. ಆದರೆ ಇತರರು ನನಗೆ ಮಾಡಿದಂಥ ಕಾರ್ಯಗಳನ್ನು ನೆನಪು ನಾನು ಮಾಡಿಕೊಳ್ಳುವಾಗ ನನ್ನೊಳಗೆ ಏನಾಗ್ತದೆ ಗೊತ್ತಾ, ಏನಾಗ್ತದೆ, ನಿನಗೆ ಯಾರೋ ಒಂದು ಕೆಟ್ಟ ಕೆಟ್ಟ ಮಾತು ಮಾತಾಡಿದ್ರು, ಈಗ ಅವರು ನೀವು ಹೋಗ್ತಾ ಇರುವಾಗ ನಿಮ್ಮ ಪಕ್ಕದಲ್ಲಿ ಬಂದರು, ಮುಂಜಾನೆ ಎದ್ಕೊಂಡು ನಿಮ್ಮ ಎದುರಿಗೆ ಬಂದರು, ಒಳಗಡೆ ಹಲೇಲು ಯಾ ಪ್ರೈಸ್ ಲಾರ್ಡ್ ಅಂತ ಖುಷಿ ಆಗ್ತದ? ಬುದ್ಧಿ ಕಲಿಸ್ತೀನಿ, ನನಗೆ ಒಂದು ದಿವಸ ತೋರಿಸ್ತೇನೆ, ನನಗೆ ಅವತ್ತು ಹಂಗಂದು ನೀನು ನನಗೆ ಇನ್ಸಲ್ಟ್ ಮಾಡಿದಿ, ನೀನು ನನಗೆ ಹಾಂಗೆ ಮಾಡಿ, ನೀನು ಬರೋಬ್ಬರಿ ಮಾಡ್ತೇನೆ. ದ್ವೇಷ ಒಳಗಡೆ ತುಂಬಿರುವಂಥ ದ್ವೇಷ. ಪ್ರಿಯರೇ, ಎಲ್ಲ ನೋವು ತುಂಬಿರುವಾಗ ಒಳಗಡೆ ಆ ನೋವಿಗೆ ಕಾರಣರಾದವ್ರ ನೆನಪಿಗೆ ಬರುವಾಗಂತೂ ನಮ್ಮ ಹೃದಯದೊಳಗೆ ಖಚಿತವಾಗಿ ದ್ವೇಷ ತುಂಬಿ ತುಳುಕ್ತದೆ. ಆದರೆ ಯೋಬನ ಪುಸ್ತಕ 5:2 ವಚನ ನೋಡ್ರಿ, ಕರಕರೆಯಿಂದ ಮೂರ್ಖನಿಗೆ ನಾಶನವು, ಒಂದು ರೋಷ ಅಥವಾ ದ್ವೇಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ. ದ್ವೇಷ ಯಾರಿಗೆ ಮರಣ ಸಂಭವಿಸ್ತದೆ, ಯಾರು ದ್ವೇಷ ಮಾಡ್ತಿರ್ತಾರಲ್ಲ ಅವರಿಗೆ ಅದು ಆ ಮರಣಕ್ಕೆ ಕಾರಣವಾಗ್ತದೆ. ಹೇಗೆ ಅಂತಂದರೆ, ದ್ವೇಷ ದ್ವೇಷಿಸುವವರಿಗೆ ತಗಲುವುದಿಲ್ಲ, ನಿನಗೆ ಹಾನಿ. ಕೆಲವರು ಆ ವಿಷಯಗಳನ್ನ ದಾಟಿ ಹೋಗಿದ್ದಾರೆ, ಆದರೆ ನೀನು ಇನ್ನೂ ದಾಟಿ ಹೋಗಿಲ್ಲ, ಇನ್ನೂ ಅಲ್ಲೇ ಪಾರ್ಕಿಂಗ್, ಅಲ್ಲೇ ಆ ಹಳೆಯ ಆ ನೋವಿನ ಸಮಸ್ಯೆಯ ಏನೇನು ಅಂದಿದ್ರಲ್ಲ ಅಲ್ಲೇ ನೀನು ಇನ್ನೂ ನಿಂತು ಬಿಟ್ಟಿದ್ದೆ. ಆದರೆ ಅವರೆಲ್ಲ ದಾಟಿ ಹೋದರು. ಯೋಬ 18:4 ವಚನ ನೋಡ್ರಿ, ಸಿಟ್ಟಿನಿಂದ ನಿನ್ನನ್ನು ಸೀಳಿಕೊಳ್ಳುವವನೇ, ನಿನಗಾಗಿ ಲೋಕವು ಹಾಳಾಗಬೇಕು. ಸಿಟ್ಟು ದ್ವೇಷದಿಂದ ನಿನ್ನನ್ನು ನೀನೇ ಸೀಳಿಕೊಳ್ತೀಯ. ಸಿಟ್ಟು ಅಥವಾ ನಿನ್ನ ದ್ವೇಷವನ್ನ ಏನ್ ಮಾಡ್ತಿದ್ದೀಯಾ, ತೆಗೆದುಕೊಂಡು ಏನ್ ಮಾಡ್ತಿದ್ದೀಯಾ? ರೋಮ 12:1 ಪೌಲನು ರೋಮದ ಸಭೆಗೆ ಸಲಹೆ ಕೊಡ್ತಾನೆ, ಆದೇಶ ಕೊಡ್ತಾನೆ. ಏನಂತ, ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನ ದೇವರಿಗೆ ಬಿಡ್ರಿ. ಹೇಗೆ ನೀನು ಈ ದೋಷಿ ಭಾವನೆಯನ್ನ ದೇವರಿಗೆ ಒಪ್ಪಿಸಿದೆಯೋ, ಹೇಗೆ ನೀನು ದುಃಖದ ನೆನಪುಗಳನ್ನ ದೇವರಿಗೆ ಒಪ್ಪಿಸಿದೆಯೋ, ಹಾಗೆ ನಿನ್ನ ದ್ವೇಷವನ್ನೂ ಕೂಡ ದೇವರಿಗೆ ಒಪ್ಪಿಸು. That's what it is telling. Hand it over. Your hatred, hand it over to God. ಮೂಯಿಗೆ ಮೂಯಿಗೆ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕೆಂದರೆ ಮೂಯಿಗೆ ಮೂಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವನೆಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರ್ತದೆ. ಹಲ್ಲೆಲೂಯಾ, ಕರ್ತನು ಅದನ್ನು ಮಾಡ್ತಾನೆ. ಮೂಯಿಗೆ ಮೂಯಿ ತೀರಿಸುವಂಥ ಕೆಲಸ ನಾವು ಮಾಡಬಾರ್ದು. ಅನೇಕ ಸಾರಿ ನಮ್ಮ ಜೀವನದೊಳಗೆ ನಾವು ಏನು ಮಾಡ್ತೇವೆ ಅಂದರೆ, ಈಗ ಮೊನ್ನೆ 26 ನೋಡಿದ್ವಲ್ಲ, ನಮ್ಮ ದೇಶದ ಶಸ್ತ್ರಾಸ್ತ್ರಗಳ ಒಂದು ಮೆರವಣಿಗೆ, ರೈಟ್? ನೋಡಿದ್ವಲ್ರಿ, ನೀವು ರಿಪಬ್ಲಿಕ್ ಡೇ ಪರೇಡ್ ನೋಡಿರ್ಬೋದು, ರೈಟ್? ಆ ಆಯುಧಗಳು ಯಾವುದೂ ಕೂಡ
ನಮ್ಮ ದೇಶದವರಿಗಾಗಿ ಅಲ್ಲ. ಹಲ್ಲೆಲೂಯಾ. ನಾವು ಇಟ್ಕೊಂಡಿದ್ದೇವೆ, ನಾವು ಇವುಗಳನ್ನೆಲ್ಲ ಖರೀದಿಸಿದ್ದೇವೆ, ನಮ್ಮ ದೇಶದಲ್ಲಿ ಇವುಗಳನ್ನೆಲ್ಲ ಸಿದ್ಧಪಡಿಸಿದ್ದೇವೆ. ಇದನ್ನು ಯಾವುದನ್ನು ನಮ್ಮ ದೇಶದಲ್ಲಿ ಉಪಯೋಗಿಸೋದಕ್ಕಾಗಿ ಅಲ್ರಿ, ಯಾರಿಗಾಗಿದೆ ಅಲ್ಲ. ದ್ವೇಷ ಅನ್ನುವಂಥದ್ದು ಹಿಂಗೆ ನಾವು ಸಾಕುತ್ತಿರುವ ಆಯುಧಗಳು. ಓಕೆ, ಯಾರ್ಯಾರು ಏನೇನು ಮಾಡಿದ್ರು ಹಂಗೆ ನಾವು ಕುಂತ್ಕೊಂಡು ಕೆಲವೊಂದು ಸಾರಿ ಆರ್ಡಿ ಪರೇಡ್ ಮಾಡಿಸ್ತಿರ್ತೇವೆ ಮನಸ್ಸನ್ನು. ಅವನಿಗೆ ಯಾವಾಗ ಹಂಗೆ ಕಲಿಸ್ತೇನೆ, ಇವನಿಗೆ ಇವಾಗ ಹಿಂಗೆ ಕಲಿಸ್ತೇನೆ, ಅವನಿಗೆ ಅಲ್ಲಿ ಅದನ್ನು ಮಾಡ್ತೇನೆ, ಇವನಿಗೆ ಅದನ್ನು ಇಲ್ಲಿ ಮಾಡ್ತೇನೆ. ದ್ವೇಷ ಅನ್ನುವಂಥ ಈ ಆಯುಧಗಳು ಎಂದೆಂದಿಗೂ ನಿಮಗೋಸ್ಕರ ಅಲ್ಲ, ಮತ್ತೊಬ್ಬರಿಗೆ ಹಾನಿ ಮಾಡೋದಕ್ಕಾಗಿ. ಆದರೆ ಆ್ಯಕ್ಚುಲಿ ಏನು ಮಾಡ್ತೀವಿ ಗೊತ್ತಾ, ನಾವು ಆರ್ಡಿ ಪರೇಡ್ ಆದಮೇಲೆ ಏನಾಗ್ತದೆ, ಈ ಆಯುಧಗಳನ್ನೆಲ್ಲ ವಾಪಸ್ ಎಲ್ಲಿ ಬಾರ್ಡರ್ ಕಳಿಸ್ತಾರ? ಇಲ್ಲ, ಬಾರ್ಡರ್ ಕಳಿಸಲ್ಲ. ಎಲ್ಲಿ ಅವು ಶೇಖರಿಸಲ್ಪಡ್ತದೆ, ಅಲ್ಲಿ ಶೇಖರಿಸಲ್ಪಟ್ಟು ಶಾಂತಿ ಸಮಾಧಾನದಿಂದ ನೆರೆಹೊರೆಯವರೊಂದಿಗೆ ನಾವು ಬದುಕ್ತೇವೆ. ಹಂಗೆ ಮಾಡಬೇಕು. ಅದನ್ನು ಇಟ್ಕೊಂಡು ಪೊಸೆಷನ್ ಮಾಡಿ ಒಂದೊಂದು ಸತಿ ನಾನು ಬುದ್ಧಿ ಕಲಿಸ್ತೇನೆ, ಬುದ್ಧಿ ಕಲಿಸ್ತೇನೆ ಅಂತ ನನ್ನ ದ್ವೇಷದ ಆಯುಧಗಳನ್ನ ಇಟ್ಕೊಂಡು ಮೆರವಣಿಗೆ ಮಾಡುವುದರ ಅಪಾಯ ಏನಂದರೆ, ಒಂದು ವೇಳೆ ಅಕಸ್ಮಾತ್ತಾಗಿ ಸ್ಫೋಟ ಆದರೆ, ವೈರಿ ಕಡೆ ಹೋಗಿ ಸ್ಫೋಟ ಆದರೆ ಎರಡನೇ ಮಾತು. ಅದ್ರ ದೇವ್ರು ಏನು ಹೇಳಕತ್ತಾನ, ಈ ಆಯುಧಗಳೆಲ್ಲ ಏನದೋ ನನ್ನ ಕಡೆ ಕೊಟ್ಬಿಡು, ಮುಯಿಗೆ ಮುಯಿ ನಾನು ತೀರಿಸ್ತೇನೆ ನಿನಗೆ. ಆ ಒಂದು ವಿಸ್ಫೋಟಕಗಳನ್ನು ಹ್ಯಾಂಡಲ್ ಮಾಡುವಂಥ ಕೆಪ್ಯಾಸಿಟಿ ಬುದ್ಧಿ ನನಗಿಲ್ಲ. ನೀನು ಏನೇ ಮಾಡಿದ್ರು ಒಂದು ಏನಂತಾರದು ಪಟಾಕಿ ಸಿಂಗ್ ಟುಪ್ 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 ಅಂತ ಹೊಡಿಬಹುದು. ಓಕೆ, ಅವು ಒಂದು ಹಳಿಸರ ಥರ ಇರ್ತದಲ್ರಿ, ಅದನ್ನು ಹಾಕಿ ಟುಪ್ ಟುಪ್ ಹೊಡೆದು ನಾನು ಹೊಡೆದೆ ಅಂತ ತಿಳ್ಕೊಬೋದು. ಆದರೆ ನಿನ್ನ ಆ ದ್ವೇಷ ಅವನ್ನೆಲ್ಲ ನೀನು ದೇವ್ರ ಕಡೆ ಕೊಟ್ಬಿಟ್ಟು, ದೇವರೇ ಈ ಎಲ್ಲ ನೀನೇ ನೀಗಿಸಪ್ಪ, ನನಗೆ ಅವ್ರು ಹಂಗೆ ಅಂದರು, ನನಗೆ ಹಿಂಗೆ ಅಂದರು, ನಂಗೆ ಹಂಗೆ ಮಾಡಿದ್ರು, ಹಿಂಗೆ ಮಾಡಿ, ನೀನು ಮಾಡಪ್ಪ. ನಾನಂತೂ ಅವ್ರನ್ನ ದ್ವೇಷ ಮಾಡಲ್ಲ, ಅದಕ್ಕೆ ವೈರಿಗಳನ್ನು ಪ್ರೀತಿಸಂತ ಬೈಬಲ್ ಹೇಳುವಾಗ ನೀನು ಹೇಳಿದ್ದನ್ನು ನಾನು ಮಾಡ್ತೀನಿ. ನನ್ನನ್ನು ವೈರಿ ನನಗೆ ವಿರೋಧವಾಗಿ ನಡೆದುಕೊಂಡಂಥ ವಿಷಯ, ಆ ದ್ವೇಷ ಏನಿದೆ ಅದನ್ನು ನನ್ನ ಕಡೆಗೆ ಒಪ್ಪಿಸಿಕೊಡ್ತೇನೆ. ಏನು ಗೊತ್ತಾ, ದೇವರು ಬುದ್ಧಿ ಕಲಿಸೋದಕ್ಕೆ ಆರಂಭಿಸುವಾಗ ಆತನು ಪಟಾಕಿಸಿ ಹಾರಿಸೋದಿಲ್ಲರಿ, ಆತನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ನಾವು ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು? ದೇವ್ರು ನಮ್ಗೆ ಹೇಳಿರುವಂಥದ್ದು ನಾವು ಕ್ಷಮಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ನಮ್ಮ ದ್ವೇಷವನ್ನು ಮಾತ್ರ ದೇವರಿಗೆ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಒಳ್ಳೆಯ ಕುರುಬ, ಒಳ್ಳೆಯ ಕುರುಬ ನಮ್ಮ ಜೀವಿತದಲ್ಲಿ ಈ ಒಳ್ಳೆಯ ಕಾರ್ಯ ಮಾಡಿ, ನಮಗೆ ಕಾಡುವಂಥ ಈ ಕೀಟಗಳು, ನಮಗೆ ಕಾಡುವಂಥ ಈ ಹುಳ, ಏನು ಈ ದೋಷಿ ಭಾವನೆ, ಗಿಲ್ಟ್ ಅನ್ನುವಂಥ ಒಂದು ಹುಳ, ಅದನ್ನು ಹೇಳ್ತಾ ಇದ್ದ, ನೀನು ಯಾಕೆ ಅದನ್ನು ನಿಭಾಯಿಸೋದಕ್ಕೋಸ್ಕರ ನೀನು ಕಷ್ಟಪಡ್ತೆ, ಅದನ್ನು ನನಗೆ ಒಪ್ಪಿಸಿಕೊಟ್ಬಿಡು, ನಾನು ಅದನ್ನು ನೋಡಿಕೊಳ್ತೇನೆ. ಓ ನಮ್ಮ ದುಃಖ, ದುಃಖದ ನೆನಪುಗಳು, ಅದನ್ನು ನಿನಗೆ ನಿಭಾಯಿಸೋದಕ್ಕೆ ಸಾಧ್ಯವಿಲ್ಲ, ಬದಲಾಯಿಸೋದಕ್ಕಾಗದ್ದನ್ನು ಒಪ್ಪಿಕೋ. ವಾಸ್ತವವಾಗಿ ಇರುವಂಥದ್ದು ಏನು ಗೊತ್ತಾ, ಅದಕ್ಕೆ ಮಾಡಬೇಕಾಗಿರುವಂಥದ್ದು ದೇವ್ರ ಕಡೆ ಬಂದು ಆರಾಧನೆ ಮಾಡು. ಅದನ್ನು ಅದು ಭಾಳ ದೊಡ್ಡ ಕಿಮ್ಮತ್ ಕೊಡೋಕೆ ಹೋಗಬೇಡ. ನಿಮಗೇನು ದೇವ್ರು ಈಗಾಗಲೇ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸಿ, ಅದ್ರ ಬಗ್ಗೆ ಸಂತೋಷಪಡು. ಬಂದು ಹಳೆಯದ್ರ ಬಗ್ಗೆ ಓ ಹಂಗೆ ಮಾಡಿದ್ರೆ, ಹಂಗೆ ಮಾಡಿದ್ರೆ, ಹಿಂಗೆ ಮಾಡಿದ್ರೆ ಅಂತ ಹೇಳ್ಕೊಂಡು ಕುಂದ್ರದ್ರೊಳಗೆ ನೀನು ಬದಲಾಗುವುದಿಲ್ಲ, ನಿನ್ನ ಜೀವಿತ ಬದಲು. ಆದರೆ ದೇವ್ರ ಕಡೆಗೆ ಅದನ್ನು ಒಪ್ಪಿಸಿಕೊಡು, ದೇವ್ರು ನಿನಗೆ ಜಯದ ಮಾರ್ಗ ಮಾಡ್ತಾನೆ. ಹಲ್ಲೆಲೂಯಾ. ಮತ್ತು ನಿನ್ನ ದ್ವೇಷವನ್ನೂ ಸಹ ದೇವ್ರಿಗೆ ಒಪ್ಪಿಸಿಕೊಡು, ದೇವರು ಮುಯಿಗೆ ಮುಯಿ ತಿರಿಸಲಿ, ನೀನು ಮಾತ್ರ ಆ ವಿಷಯ ಮಾಡಬೇಡ. ಇದನ್ನು ನೀನು ದೇವರಿಗೆ ಒಪ್ಪಿಸಿಕೊಟ್ರೆ ಆತನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ಹಲ್ಲೆಲೂಯಾ. ನಿನಗೆ ನೀನೇ ಉಜ್ಜೀವಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಆತನು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ನಮ್ಮ ಜೀವಿತಗಳಿಗೆ ಈ ದಿವಸ ಆ ಉಜ್ಜೀವನ ಬೇಕಾಗಿದ್ದರೆ ನಾವು ಈ ಸಮಯ ಆ ಕಾರ್ಯ ಮಾಡೋಣವೋ. ದೇವರೇ, ನನ್ನ ಆ ಅಪರಾಧಗಳನ್ನು ನಿನ್ನ ಕಡೆಗೆ ನಾನು ಒಪ್ಪಿಸಿಕೊಡ್ತೇನೆ. ದೇವರೇ, ನನ್ನ ಸನ್ನಿಧಾನದಲ್ಲಿ ನನ್ನ ಆ ದುಃಖದ ನೆನಪುಗಳನ್ನು ಒಪ್ಪಿಸಿಕೊಡ್ತೇನೆ. ದೇವರೇ, ನನ್ನ ದ್ವೇಷ, ಯಾರ್ಯಾರು ನನಗೇನೆಲ್ಲ ಮಾಡಿದ್ದಾರೋ ಅದನ್ನು ನಿನ್ನ ಕಡೆಗೆ ಒಪ್ಪಿಸಿಕೊಡ್ತೇನೆ. ನೀನೇ ಅದನ್ನು ನೀಗಿಸಪ್ಪ. ಪ್ರಾರ್ಥಿಸೋಣ. ನಮ್ಮ ತಲೆಗಳನ್ನು ತಗ್ಗಿಸಿ